ಏನಂಗ್ ನೋಡ್ತಿದ್ದೀರಿ ಅಕ್ಕ? ಚೆನ್ನಾಗಿದ್ದೀರಿ. ಅಣ್ಣ ಚೆನ್ನಾಗಿದ್ದೀರಿ. ಎಲ್ರಿಗೂ ನಮಸ್ಕಾರ ಕನಕ. ನಮಸ್ಕಾರ ಸರ್. ಮೊನ್ನೆ ಬೆಂಗಳೂರು ಕಲಾಸಿಪಳ್ಳೆ ಮಾರ್ಕೆಟ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೊಂದು ಆಶ್ಚರ್ಯ ನಡೀತಾ ಇತ್ತು. ಏನಂದ್ರೆ ಒಬ್ಬ ಹಾವಾಡ್ಗ ಹಾವಾಡಿಸ್ತಾ ಇದ್ದ. ಅವನು ಹೇಳ್ತಾ ಇದ್ದಾನೆ, ಅರೆ ನೋಡಿ ಸರ್, ನಮ್ದಗೆ ಹಾವು ಸರ್, ಇದು ವಿಶೇಷವಾದ ಹಾವು ಸರ್, ಇದು ನಾಗರಹೊಳೆಯಿಂದ ಹಿಡ್ಕೊಂಡ್ ಬಂದಿದೆ ಸರ್. ಈ ಹಾವು ವಿಶೇಷ ಏನು ಗೊತ್ತಾ ಸರ್? ನೀವು ಗಿಳಿಗೆ ಮಾತಾಡೋದು ನೋಡಿದಿರಿ, ನಾಯಿಗೆ ಮಾತಾಡೋದು ನೋಡಿದಿರಿ, ನಮ್ದಿಗೆ ಹಾವು ಮಾತಾಡ್ತಾರೆ. ಹಾವು ಮಾತಾಡ್ತಂತ ಹೋಗಿ ಹತ್ರ ನಿಂತೆ. ಅವನು ಹೇಳ್ದ, ಅರೆ ಸಾಫ್, ನಮ್ದುಗೆ ಹಾವ್ಗೆ ಹಾಲ್ಗೆ ಮೊಟ್ಟೆಗೆ ಏನಾದ್ರೂ ಕಾಣಿಕೆ ಇದ್ರೆ ಹಾಕ್ಬಿಡಿ ಅಂತ. ನಾನು ಹಾವು ಮಾತಾಡ್ತಲ್ಲ ಅಂತ ಆಸೆಯಾಗಿ 100 ರೂಪಾಯಿ ಹಾಕ್ಬಿಟ್ಟೆ ಸರ್. ಹೇಳ್ದೆ ಅವನಿಗೆ, ಬೇಗ ಮಾತಾಡ್ಸಪ್ಪ, ನಾನು ಹೋಗ್ಬೇಕು, ಟೇರಸ್ ಸಾಫ್ ಅವ್ಗೆ ಮಾತಾಡಿಸ್ತೀನಿ ಸರ್ ಅಂತೇಳಿ ಒಂದು ಬುಟ್ಟಿ ತಂದ. ಬುಟ್ಟಿ ತಂದು ಹಿಡ್ಕೊಂಡ ಕೈಗೆ ಕರ್ದ, ಅರೆ ನಮ್ದಿಗೆ ನಾಗರದು ಹಾವು ಸಾಬ್ ಹೊರಗೆ ಆವ್, ನಮ್ದಿಗೆ ನಾಗರದು ಹಾವು ಸಾಬ್ ಹೊರಗೆ ಆವ್ ಅಂದ. ಹಾವು ಬಂದು ಸೆಡೆತ್ತಿ ನಿಲ್ತು. ಅವನ ಒಂದು ಪ್ರಶ್ನೆ ಕೇಳ್ದ, ಅರೆ ನಮ್ದುಗೆ ಹಾವು ಸಾಬ್, ಮೊನ್ನೆ ಅಮೆರಿಕಾದ್ದು ಅಧ್ಯಕ್ಷರು ನಮ್ಮ ಇಂಡಿಯಾಗೆ ಬಂದರೂ ಇಲ್ಲ, ಅವ್ರದ್ದು ಹೆಸರೇನು? ಅದಕ್ಕೆ ಹಾವು ಹೇಳ್ತು, ಬುಸ್. ಏನ್ ಸರ್ ಮೋಸ ಇದು? ಹಾವು ಮಾತಾಡುತ್ತೆ ಅಂತ 100 ರೂಪಾಯಿ ಹಾಕ್ಬಿಟ್ಟಿದ್ದೆ ನಾನು. ಅವನ್ನ ಕೇಳಿದೆ, ರೇ ಅಮೆರಿಕ ಅಧ್ಯಕ್ಷ ಹೆಸರು ಬುಷ್ ಅಲ್ವಾ, ಇದಕ್ಕೆ ಬುಸ್ ಅಂತ. ಅದಕ್ಕೆ ಅವನೇನು ಹೇಳ್ಬೇಕು, ನೋಡಿ ಸರ್, ಹಳ್ಳಿಗೆ ಜನ ಇದ್ದಾರೆ ಸರ್, ಅವರು ರಮೇಶ ಅನ್ನಕ್ಕೆ ರಮೇಶ ಅಂತಾರೆ, ಹಂಗೆ ಇದು ನಮ್ದಿಗೆ ಹಳ್ಳಿ ಹಾವು ಸರ್. ಎಷ್ಟೊಂದು ಹಾಸ್ಯ ಇರುತ್ತೆ ಸರ್ ಮಾತುಗಳಲ್ಲಿ. ಹಾಗೇನೆ ಹಾಸ್ಯದ ಮಹತ್ವ ಏನು ಅಂತ ಹೇಳಿ ನಾವು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಯಾಕೆಂತಂದ್ರೆ ಹಾಸ್ಯನೇ ಆ ಥರ. ಒಂದು ಕವಿ ಹೇಳ್ತಾನೆ, ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರತಿ ದಿನ ಪ್ರತಿ ಗಂಟೆ ನಗುತ್ತಿರ್ತಾನೆ 20 ವರ್ಷ ಜಾಸ್ತಿ ಬದುಕ್ತಾನಂತೆ. ಆದರೆ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಆಧುನಿಕ ಒತ್ತಡದ ಪ್ರಪಂಚದಲ್ಲಿ ಟೆನ್ಷನ್ ಜಾಸ್ತಿಯಾಗಿ ನಗುವಿನೇ ನಾವು ಕಾಣ್ತಾ ಇಲ್ಲ. ಯಾರಿಗಿಲ್ಲ ಸರ್ ಇವತ್ತು ಟೆನ್ಷನ್ನು? ಎಲ್ರಿಗೂ ಟೆನ್ಷನ್ ಇದೆ. ಹುಟ್ಟೋ ಮಗು ಜೊತೆಯಲ್ಲಿ ಟೆನ್ಷನ್ನು ಕರ್ಕೊಂಡು ಹುಟ್ಟಿರುತ್ತೆ. ಆದ್ರಿಂದ ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಒಂದು ಇರಲಿ ಅಂತ ನಗುತ್ತಾ ಇರಬೇಕು ಅಂತಾನೆ ನಮ್ಮ ಝೇಂಕಾರ್ ಆಡಿಯೋದವರು ನಿಮಗೆ ಒಂದು ಅದ್ಭುತವಾದ ನಕ್ಕು ನಲಿಯುವ ದೃಶ್ಯ ಚಿತ್ರಣವನ್ನ ನೀಡ್ತಾ ಇದ್ದಾರೆ. ಅದೇ ತರ್ಲೆ ತಿಮ್ಮ. ಹೌದು ಸರ್, ಪ್ರತಿಯೊಬ್ಬ ಮನುಷ್ಯ ನಗ್ತಾ ಇರಬೇಕು. ಆದರೆ ಒಂದು ರಿಕ್ವೆಸ್ಟು ಸರ್, ಆರೋಗ್ಯಕರವಾದ ನಗು ಇರಲಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಯಾರಾದರೂ ಜಾರ್ ಬಿದ್ದಾಗ ನಗಬೇಡಿ, ಬಿಕ್ಕಲವ್ರನ್ನ ಕಂಡು ನಗಬೇಡಿ, ಆಸ್ತಿ ಎಲ್ಲ ಮಾರ್ಕೊಂಡು ಊರ್ ಬಿಡೋರ್ನ ಕಂಡು ನಗಬೇಡಿ, ಆರೋಗ್ಯಕರವಾದ ನಗಬೇಕು. ನಗುಗಳಲ್ಲಿ ಎಷ್ಟು ವಿಧ ಇದೆ? ತನ್ನೊಳಗೆ ನಗುವವನು ಜ್ಞಾನಿ, ತಾನೇ ನಗುವವನು ಹುಚ್ಚ, ಗೆಳತಿಯನ್ನು ನೆನೆದು ನಗುವವನು ಪ್ರೇಮಿ, ಮೈ ಮರೆತು ನಗುವವನು ರಸಿಕ, ನೊಂದವರನ್ನು ನೋಡಿ ನಗುವವನು ಖಳನಾಯಕ, ನಕ್ಕು ಮನರಂಜನೆ ನೀಡುವವನು ವಿದೂಷಕ, ನಗುತ್ತಲೇ ಜಗತ್ತನ್ನ ಗೆಲ್ಲುವವನು ಬುದ್ಧಿವಂತ, ಗೆದ್ದರು ನಗದವನು ಕರ್ಮಯೋಗಿ. ಎಷ್ಟೊಂದು ವಿಚಾರ ಇದೆ ಸರ್ ನಗುವಿಗೆ. ಆದರೆ ಒಂದೊಂದ್ಸರಿ ಏನಾಗುತ್ತೆ, ಅರ್ಥಭರಿತವಾದ ಮಾತುಗಳು ಅಪಾರ್ಥವಾಗಿ ನಗುವನ್ನು ಬರೆಸುತ್ತೆ. ಎಲ್ಲೆಲ್ಲಿ ಬರುತ್ತೆ ಅಪಾರ್ಥವಾದ ಮಾತುಗಳು? ಕೆಲವರು ಹೇಳ್ತಾರೆ, ರೋಡಲ್ಲಿ ಹೋಗ್ತಾ ಇರ್ತೀರಾ, ಏನ್ ಸರ್ ತುಂಬ ದಿನ ಆಯ್ತು ಕಾಣಿಸ್ತಾನೆ ಇಲ್ಲ. ಏನ್ ಕಾಣಿಸ್ತಿಲ್ಲ ಅಂತ ಅನುಮಾನ ಆಗುತ್ತೆ. ಅಲ್ಲೇನಿದೆ ಅಂದ್ರೆ ಮುಖ ಪರಿಚಯ ಕಾಣಿಸ್ತಾ ಇಲ್ಲ ಅಂತ ಅಷ್ಟೇ. ಹಾಗೇನೆ ಕೆಲವರು ಹುಷಾರಿಲ್ದೆ ಮನಗಿರ್ತಾರೆ, ಹೋಗೋರ್ನ ಕೇಳ್ತಾ ಇರ್ತಾರೆ, ಏನಪ್ಪ ಹುಷಾರಿಲ್ವಾ, ಬಿಸಿನೀರು ಕಾಯಿಸ್ಕೊಡ್ಲ. ಬಿಸಿನೀರ್ನೇನ್ ಸರ್ ಕಾಯಿಸ್ಕೊಡೋದು, ಅದು ಆಲ್ರೆಡಿ ಕಾದಿರುತ್ತಲ್ವಾ, ತಣ್ಣೀರ್ ತಾನೇ ಕಾಯಿಸ್ಕೊಡ್ಬೇಕು. ಎಷ್ಟೊಂದು ವಿಚಾರ ಇದೆ. ಒಬ್ಬ ರಾಜಕಾರಣಿ ಭಾಷಣ ಮಾಡ್ತಾ ಹೇಳದ್ರಂತೆ, ಹೌದು ಮಾನ್ಯ ಮತದಾರರೇ, ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ, ಬಡತನ ತಾಂಡವಾಡ್ತಾ ಇದೆ. ನಮ್ಮ ಮೊದಲನೇ ಕೆಲಸ ಬಡತನವನ್ನು ತೊಲಗಿಸ್ಬೇಕಾಗಿದೆ. ಒತ್ಸರಿ ಇದ್ದಂಥ ಸರ್ಕಾರದವರು ನಮ್ಮ ಸರ್ಕಾರದ ಖಜಾನೆಯನ್ನ ಅರ್ಧ ಲೂಟಿ ಮಾಡಿದ್ದಾರೆ ಅಧಿಕಾರದ ಪಕ್ಷದವರು. ಈ ಸರಿ ನಮಗೂ ಒಂದು ಅವಕಾಶ ಮಾಡ್ಕೊಡ್ಬೇಕಾಗಿದೆ. ಎಷ್ಟು ಅಪಾರ್ಥ ಬರುತ್ತಲ್ವಾ. ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗಿತ್ತಂತೆ, ಅಲ್ಲಿಗೊಬ್ಬರು ರಾಜಕಾರಣಿ ಬಂದರು ಎಲ್ಲರನ್ನು ಸಂತೈಸೋದಕ್ಕೋಸ್ಕರ. ಎಲ್ಲರೂ ವಿಚಿತ್ರವಾಗಿ ಏಟಾಗಿದೆ, ಒಬ್ರು ಹಣೆ ಏಟಾಗಿದೆ, ಕಣ್ಣು ಏಟಾಗಿದೆ, ಮೂಗು ಏಟಾಗಿದೆ, ಎಲ್ಲ ಅಳ್ತಾ ಇದ್ದಾರೆ. ರಾಜಕಾರಣಿ ಸಮಾಧಾನ ಮಾಡ್ತಾ ಬರ್ತಾನೆ, ಒಬ್ಬ ಕೈನ ಕಳ್ಕೊಂಡು ಪಾಪ ಅಳ್ತಾ ಇದ್ದಾನೆ, ಕೈಯೇ ಕಟ್ ಮಾಡೋಗಿದೆ. ಅವ್ನು ಹೇಳ್ತಿದ್ದಂಥವನು, ಅಳ್ಬೇಡಪ್ಪ, ನೀನೊಂದು ಕೈ ಕಟ್ ಮಾಡ್ಕೊಂಡಿರೋದಕ್ಕೆ ಇಷ್ಟೊಂದು ಅಳ್ತಾ ಇದೆಯಲ್ಲ, ನೋಡು ಪಾಪ ಪ್ರಾಣ ಕಳ್ಕೊಂಡು ಬಿದ್ದಿದೆ, ಅವನು ಅಳ್ತಾ ಇದ್ದಾನ, ನೀನು ಸಮಾಧಾನ ಮಾಡ್ಕೊ ಅಂತ. ಎಷ್ಟೊಂದು ಅಪಾರ್ಥಗಳು ಸರ್. ಹೀಗೆ ಹಾಸ್ಯದಲ್ಲಿ ಹಲವಾರು ವಿಧಗಳು ಬರುತ್ತೆ, ಹಲವಾರು ವಿಶೇಷಗಳು ಇರುತ್ತೆ. ಇವತ್ತಿನ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ವಿಚಿತ್ರವಾದ ಇನ್ನು ಅದ್ಭುತವಾದ ಹಾಸ್ಯಗಳು ನಿಮ್ಮ ಮುಂದೆ ಬರೋದಕ್ಕೆ ಸಿದ್ಧವಾಗಿದೆ. ಅದರಲ್ಲಿ ಏನಂತಂದ್ರೆ ಅನಾದಿ ಕಾಲದಿಂದಲೂ ಒಂದು ಹೆಸರಿದೆ. ಏನದು ಅದ್ಭುತವಾದ ಹೆಸರು? ಅದಕ್ಕೆ ಎರಡೇ ಅಕ್ಷರ. ಏನು ಗೊತ್ತಾ, ಆ ಹೆಸರನ್ನು ಕೇಳಿದ್ರೆ ನಿಮಗೆ ಬರುತ್ತೆ, ನಗು ಬರುತ್ತೆ. ಏನದು? ತಿಮ್ಮ. ತಿಮ್ಮ ಅಂತೇಳಿ ಆ ಹೆಸರು ಬೀಚಿಯವರು ಸೃಷ್ಟಿಸಿದ ಅದ್ಭುತವಾದ ಪಾತ್ರ. ತಿಮ್ಮರಲ್ಲಿ ಎಷ್ಟು ವಿಧ ಇದೆ? ಮಂಕತಿಮ್ಮ, ಪೆದ್ದ ತಿಮ್ಮ, ತರಲೆ ತಿಮ್ಮ, ಕೋತಿ ತಿಮ್ಮ ಅಂತ. ಒಬ್ಬ ಪೆದ್ದ ತಿಮ್ಮ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ, ನಡ್ಕೊಂಡು ಹೋಗ್ತಾ ಇದ್ದ, ಒಂದು ಇರುವೆ ಹೋಗ್ತಾ ಇತ್ತು, ಇನ್ನೇನು ಅದ್ರ ಮೇಲೆ ಕಾಲಿಟ್ಟು ತುಣಿಬೇಕು, ಅಯ್ಯ ಅಂತ ಕಾಲು ತಕ್ಕೊಂಬಿಟ್ಟ. ಆ ಇರುವೆನ ತಕ್ಕೊಂಡು ಒಂದು ಇರುವೆ ಜೀವ ಉಳಿಸಿದ್ನಲ್ಲ ಅಂತ ಖುಷಿಯಾಗೋಯ್ತು. ಹಿಂಗಿಟ್ಕೊಂಡು ಕೇಳ್ದ, ಇರುವೆ ನಾನಿನ್ನು ತುಣಿದಾಯ್ತು ಬಿಡ್ದಲ್ಲಪ್ಪ, ಎಲ್ಲಿಗೆ ಹೋಗ್ತಾ ಇದ್ದೆ?
ಇವತ್ತು ನಂದು ಬರ್ತ್ಡೇ ಸ್ವೀಟ್ ತರಕ್ಕೆ ಹೋಗ್ತಾ ಇದ್ದೆ ಅಂತ ಆಯುರ್ವೆ ಅದು ತಿಮ್ಮ ಹೇಳ್ದ ನಿಂದು ಬರ್ತ್ಡೇನಾ ಹ್ಯಾಪಿ ಬರ್ತ್ಡೇ ಟು ತುಣಿಯೋದನ್ನ ತಪ್ಪಿಸಿ ಕೈಲಿ ಹೊಡೆದಾಕ್ಬಿಟ್ಟ ಪೆದ್ದ ತಿಮ್ಮ ಈ ರೀತಿ ಹಾಸ್ಯಗಳು ತುಂಬಾ ಇರುತ್ತೆ ಇನ್ನೊಬ್ಬ ಕೋತಿ ತಿಮ್ಮ ಮಂಕುತಿಮ್ಮ ಮಾತಾಡ್ತಾ ಇದ್ರಂತ ಕೋತಿ ತಿಮ್ಮ ಹೇಳ್ದ ಏಯ್ ನಂದು ಮದುವೆ ಆಯ್ತು ಕಣ ಗೊತ್ತಾ ನಮ್ಮಪ್ಪ ಹನಿಮೂನ್ಗೆ ಅಂತ 4,000 ರೂಪಾಯಿ ಕೊಟ್ರು ನಾನೊಂದು ಐಡಿಯಾ ಮಾಡಿದೆ ಏನ್ ಗೊತ್ತಾ ನಾನೊಬ್ಬನೇ ಹನಿಮೂನ್ಗೆ ಹೋಗಿ ಬಂದು 2,000 ರೂಪಾಯಿ ಅವತ್ಕೆ ಇವನು ಹೇಳ್ದ ಇನ್ನೊಬ್ಬ ತಿಮ್ಮ ಅಷ್ಟೇನಾ ಅಯ್ಯೋ ಪೆದ್ದ ನನಗೂ ಮದುವೆ ಆಯ್ತು ನಮ್ಮಪ್ಪನು 4,000 ರೂಪಾಯಿ ಕೊಟ್ರು ಹನಿಮೂನ್ಗೆ ಹೋಗ್ಬಾ ಅಂತ ನೀನ್ 2,000 ಉಳಿಸಿದ್ಯಾ ನಾನು 4,000 ಉಳಿಸ್ಬಿಟ್ಟೆ ಅದೇ ಹಾಗೆ ನಮ್ಮನೆ ಪಕ್ಕದ ಮನೆ ಫ್ರೆಂಡ್ಗೂ ಮದುವೆ ಆಗಿತ್ತು ಅವನು ಹೋಗ್ತಾ ಇದ್ದ ಅವನ ಜೊತೆ ನನ್ನ ಹೆಂಡತಿನ ಕಳಿಸ್ಕೊಟ್ಬಿಟ್ಟೆ 4,000 ಉಳ್ದಂಗಾಯ್ತ ಎಷ್ಟೊಂದು ಹಾಸ್ಯ ಇದೆ ಸರ್ ಪೆದ್ದ ತಿಮ್ಮ ಮಂಕುತಿಮ್ಮರು ಪೆದ್ದತನದಲ್ಲಿ ಹಲವಾರು ಹಾಸ್ಯಗಳು ಹುಟ್ಟುತ್ತಾ ಇರುತ್ತೆ ನಾವು ನಗಿಸ್ತಾ ಇರ್ಬೋದು ಜನನ ಹಾಗೇನೆ ನಗ್ತಾ ಹೋದಾಗ ಇನ್ನೊಂದು ವಿಚಾರ ಇದೆ ಮೊಬೈಲ್ ಮೊಬೈಲ್ನಲ್ಲಿ ಎಷ್ಟು ಹಾಸ್ಯ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್ ಎಷ್ಟು ಮೊಬೈಲ್ ಬಂದಿದೆ ಏನು ಕತೆ ಪುಟ್ಟ ಮಕ್ಕಳ ಕೈಲೆಲ್ಲ ಮೊಬೈಲು ವಿಚ್ ವಿಚಿತ್ರವಾದ ಮೊಬೈಲ್ಗಳು ಇವತ್ತು ಹೇಗಾಗಿ ಅಂದರೆ ಪಕ್ಕದಲ್ಲಿ ಹೆಂಡತಿ ಮಲಗಿರ್ತಾವಳೋ ಇಲ್ವೋ ಗೊತ್ತಿಲ್ಲ ಮೊಬೈಲ್ ಅಂತೂ ಮಲಗಿಸ್ಕೊಂಡಿರ್ಬೇಕು ಎಷ್ಟೊತ್ತಿನಲ್ಲಿ ಆದರೂ ಅದನ್ನು ಅಟೆಂಡ್ ಮಾಡಬೇಕು ಹಂಗಾಗ್ಬಿಟ್ಟಿದೆ ಕಾಲ ಈ ಮೊಬೈಲ್ ಮಾತಾಡೋದ್ರಲ್ಲಿ ಕೆಲವು ಸ್ಟೈಲ್ ಇದೆ ಫ್ರೆಂಡ್ ಫೋನ್ ಬಂದರೆ ಕೆಲವರು ಹೇಗೆ ಮಾತಾಡ್ತಾರೆ ಅದೇ ಮನೆ ಹೆಂಡತಿ ಫೋನ್ ಬಂದರೆ ಯಾವ ರೀತಿ ಮಾತಾಡ್ತಾರೆ ಅದೇ ಒಬ್ಬ ಗರ್ಲ್ ಫ್ರೆಂಡ್ ಫೋನ್ ಬಂದರೆ ಯಾವ ರೀತಿ ಮಾತಾಡ್ತಾರೆ ಅಂತ ಫ್ರೆಂಡ್ ಫೋನ್ ಬಂದರೆ ಹೇಗೆ ಮಾತಾಡ್ತಾರೆ ನೋಡಿ ಹಲೋ ಎಲ್ಲಿದೆ ಗುರು ಆ ನಾನು ಗುರು ಎಲ್ಲಿದ್ದೀನಿ ಮಾರ್ಕೆಟ್ ಹತ್ರ ಎಷ್ಟೋ ಸಿಕ್ತಿಲ್ಲ ಆ ಇಡ್ಲ ಆಗಲ್ಲ ಮಚ್ಚ ಅವಲ ಫ್ರೆಂಡ್ಗಳ ಹತ್ರ ಮಾತಾಡೋದು ಅಂದ್ರೆ ಮೊಬೈಲ್ ಇರೋದೇ ಅವನಿಗೆ ಗ್ರೇಟು ಮೊಬೈಲ್ ಇದೆ ಅಂತ ಇಡೀ 1 ಕಿಲೋಮೀಟರ್ಗೆಲ್ಲ ಗೊತ್ತಾಗಬೇಕು ಅದೇ ಹೆಂಡತಿಯಿಂದ ಗಂಡನಿಗೆ ಫೋನ್ ಬರುತ್ತೆ ಗಂಡ ಎತ್ಕೊಡ್ತಾನೆ ಹಲೋ ಏನಮ್ಮ ಹೇಳಮ್ಮ ನಾವು ರಾತ್ರಿ 11 ಗಂಟೆ ಆಗತ್ತೆ ಬರೋದು ಮಗು ಶಾಲೆಗೆ ಹೋಯ್ತಾ ಹಾ ಬಾಲಕಂ ಬಿದ್ಕೊಂಡಿರ ತಲೆ ತಿನ್ಬೇಡ ಒಬ್ಬ ಹೆಂಡತಿ ಫೋನ್ ಮಾಡೋದೆ ತಪ್ಪ ಸರ್ ಹೆಂಡತಿ ಫೋನ್ ಬಂದರೆ ಗಂಡ ಅವನ ಸರಿ ಹಾಗೆ ಮಾತಾಡ್ತಾರೆ ಅದೇ ಗರ್ಲ್ ಫ್ರೆಂಡ್ ಫೋನ್ ಬರುತ್ತೆ ಕೆಲವು ಹುಡುಗರಿಗೆ ಅವ್ರ ಬಾಡಿ ಲ್ಯಾಂಗ್ವೇಜೇ ಚೇಂಜು ಇದೇ ಇದೇ ಚೇಂಜು ಆಕ್ಟಿವಿಟೀಸೇ ಚೇಂಜು ತಗೋತಾರೆ ಹಲೋ ಏನ್ರಿ ಎಲ್ಲಿದ್ರ ಆರಾಮೇನ್ರಿ ಏನ್ ತಿಂಡಿ ಓ ಚಿತ್ರಣ್ಣ ನನ್ನ ಫೇವರೇಟ್ ಅವ್ನ ಫೇವರೇಟೇ ಅಲ್ಲ ಬರೀ ಓಳ್ಬಿಡಕ್ಕೂ ಏನು ಲೆಕ್ಕಾಚಾರ ಬೇಡವಾ ಓ ಏನ್ರಿ ಚಿತ್ರಣ್ಣ ನಮಗಿಲ್ವಾ ಕಳಿಸ್ಕೊಡ್ರಿ ಫೋನಲ್ಲಿ ಯಾವನ್ ಸರ್ ಫೋನಲ್ಲಿ ಚಿತ್ರನ ಕಳಿಸ್ಕೊಡ್ತಾರೆ ಇಷ್ಟೊಂದು ವಿಚಿತ್ರ ಇದೆ ನೋಡಿ ಹಾಗೆ ನಮ್ಮ ಫ್ರೆಂಡ್ ಒಬ್ಬಿದ್ದ ಅವನು ಮೊಬೈಲ್ನ ಯೂಸ್ ಮಾಡಿ ಅವನ ಭಾಷೆನೇ ಮೊಬೈಲ್ ಆಗೋಗಿತ್ತು ಮದುವೆ ಆಗಿ 5 ವರ್ಷ ಆಗಿತ್ತು ನನಗೆ ಸಿಕ್ಕಿರಲಿಲ್ಲ ಅಪರೂಪಕ್ಕೆ ಸಿಕ್ಕದ ಕಳೆದೆ ಅವನ್ನ ಏನೋ ಏನೋ ಸಮಾಚಾರ ಮದುವೆ ಆಗಿ 5 ವರ್ಷ ಆಯಿತು ಏನು ನನಗೆ ಕರೆಯೋದು ಬೇಡವನೋ ಹೇಳೋದು ಬೇಡವನೋ ಸರಿ ಅದು ಸರಿ ಎಲ್ಲೋ ಹೋಗಿದ್ದೆ 3-4 ವರ್ಷ ಸಿಗ್ಲಿವಲ್ಲ ಅಂದ್ರೆ ಅವನೇ ಹೇಳಬೇಕು ಸಾರಿ ಗುರು ಔಟ್ ಆಫ್ ಕವರೇಜ್ ಏರಿಯಾ ಔಟ್ ಆಫ್ ಕವರೇಜ್ ಏರಿಯಾನ ಹೋಗ್ಲಿ ಹಾಳಾಗಿ ಹೋಗ್ಲಿ ಮುಂದ ವಾರ ಸಿಕ್ತೀಯನಪ್ಪ ಸಾರಿ ಕೋಟೆ ನಾಟ್ ರೀಚ್ ನಾಟ್ ರೀಚ್ ಅವಲ್ಲ ಅಯ್ಯೋ ಮನೆ ಅವ್ನ ಕಾಯುವಾಗ ಹೋಗ್ಲಿ ಅದಾಯ್ತು ಮದುವೆ ಆಗಿದೆ ಎಲ್ಲ ಆಗಿದೆ ಅದು ಯಾಕೋ ಈಗ ಡಲ್ ಆಗಿದೆ ಏನಾಯ್ತು ಅದೇನು ಗೊತ್ತಾ ಕೋಟೆ ಬ್ಯಾಟ್ರಿ ಚಾರ್ಜ್ ಆಗಿಲ್ಲವ ಬರೀ ಮೊಬೈಲ್ ಭಾಷೆ ಹಾಳಾಗಿ ಹೋಗ್ಲಿ ಬಿಡು ಹೆಲ್ತಿ ಆಗಿದೆಯಪ್ಪ ಆರೋಗ್ಯ ಹೋಗಿದೆಯಾ ಏನು ಹೆಲ್ತ್ ಗುರು ಇನ್ಕಮಿಂಗ್ ಓಕೆ ಔಟ್ ಗೋಯಿಂಗ್ ಪ್ರಾಬ್ಲಮ್ ರಿಂಗ್ ಟೋನ್ ಬೇರೆ ಚೇಂಜ್ ಆಗಿಬಿಟ್ಟಿದೆ ಮಾತಿತ್ತರ ಮೊಬೈಲ್ ಭಾಷೆ ಆಮೇಲೆ ಹೇಳಿದೆ ಅಪ್ಪ 5 ವರ್ಷ ಆಗಿದೆ ಮದುವೆ ಆಗಿ ನೀನು ಮನೆಯವ್ರನ್ನ ಪರಿಚಯ ಮಾಡಿಸಲ್ವಾ ನನಗೆ ಅಯ್ಯೋ ಅದಕ್ಕೆ ಏನ್ಕೊಟ್ಟೆ ಬಾವ ಹೋಗೋಣ ಅಂತ ಮನೆಗೆ ಕರ್ಕೊಂಡು ಹೋದ ಮನೆಗೆ ಹೋದೆ ಮನೆಯಲ್ಲಿ ಅವನಿಬ್ಬರು ಮಕ್ಕಳು ಹೋಮ್ವರ್ಕ್ ಬರಿತಾ ಇದ್ರು ಅಲ್ಲಿಂದ ಶುರು ಮಾಡ್ದ ಇದು ಯಾರಪ್ಪ ಅಂದೆ ನನ್ನ ಮಕ್ಕಳು ಕೋಟೆ ಹೆಂಗವೆ ಸಿಮ್ ಕಾರ್ಡ್ಗಳ ಅಯ್ಯಯ್ಯೋ ಅಂತಂದೆ ಆಮೇಲೆ ಒಂದು ರೂಮಿಂದ ಒಂದು ಹೆಂಗ್ಸ್ ಬಂದರು ಸ್ವಲ್ಪ ದಪ್ಪಾಗಿದ್ರು ಇವ್ರು ಯಾರು ಅಂದೆ ಅದೊಂದು ನನ್ನ ಹೆಂಡತಿ 6600 ನೋಕಿ ನೋಕಿಯನ ಇನ್ನೊಂದು ರೂಮಿಂದ ಒಂದು ಚಿಕ್ಕ ಹುಡುಗಿ ಬಂತು ಇದ್ಯಾರು ಇದವಳು ತಂಗಿ 1100 ಬ್ಲ್ಯಾಕ್ ಆ್ಯಂಡ್ ವೈಟ್ ಆಮೇಲೆ ಒಬ್ರು ಇನ್ನೊಂದು ವಯಸ್ಸಾದವ್ರು ಲೇಡಿ ಬಂದರು ಇನ್ನೊಂದು ರೂಮಿಂದ ಅವ್ರು ಯಾರು ಅವ್ರು ನಮ್ಮಮ್ಮ ಲ್ಯಾಂಡ್ಲೈನಾ ರೂಮಲ್ಲೊಬ್ರು ಬರಿತಾ ಕೂತಿದ್ರು ಅವ್ರನ್ನ ಕೇಳಿದೆ ರೂಮಲ್ಲೊಬ್ರು ಬರಿತಾ ಇದ್ರಲ್ಲ ಅವ್ರು ಯಾರೋ ಅವರು ನಮ್ಮಪ್ಪ ಕಾಯಿನ್ ಕಾಯಿನ್ ಫೋನ ಸಿಟ್ಟೋಯ್ತು ನನಗೆ ಒಂದು ಫೋಟೋ ಹಾಕಿದ್ರು ಆ ಫೋಟೋಗೆ ಹಾರ ಹಾಕಿದ್ರು ಇದೆಲ್ಲ ಓಕೆ ಆ ಫೋಟೋಗೆ ಹಾರ ಹಾಕಿದ್ರಲ್ಲ ಅವ್ರು ಯಾರೋ ಅವರು ನಮ್ಮ ತಾತ ಗುರು ಸತ್ತೋಗ್ಬಿಟ್ರು ಎಸ್ ಟಿ ಡಿ ಭೂತ ಅಂದ್ಬಿಟ್ಟು ಕಾಫಿ ಕುಡಿಯೋಕೆ ಹೊರಗಡೆ ಬಂದು ಜೋಬಿಂದ ಒಂದು ಹುಡುಗಿ ಫೋಟೋ ಬಿತ್ತು ಏಯ್ ಇದ್ಯಾರೋ ಹುಡುಗಿ ಫೋಟೋ ಇಟ್ಕೊಂಡಿದ್ಯಾ ಹೆಂಡತಿ ಅಂತ ಅಲ್ಲೇ ಹೇಳ್ದೆ ಅದು ಬೇಗ ಗುರು ಸಿಗ್ನಲ್ ಸಿಗದೇ ಇದ್ದಾಗ ಬೇಕಲ್ಲ ನನ್ನ ಹೆಂಡತಿ ಏರ್ಟೆಲ್ ಅಲ್ವಾ ಆ ಸಿಗ್ನಲ್ ಸಿಗದೇ ಇದ್ದಾಗ ಇರಲಿ ಅಂತ ಇಟ್ಕೊಂಡಿದ್ದೀನಿ ಇದು ಹಚ್ಚು ಹಾಸ್ಯ ನೋಡಿ ಎಷ್ಟೊಂದು ವಿಚಾರಗಳಲ್ಲಿ ಎಷ್ಟೊಂದು ಹಾಸ್ಯ ಬರ್ತಾ ಇರುತ್ತೆ ಆಗಲೇ ಕೇಳಿದ್ರಿ ಮಂಕುತಿಮ್ಮ ಪೆದ್ದ ತಿಮ್ಮ ಕೋಜಿ ತಿಮ್ಮ ಎಲ್ಲರ ಹಾಸ್ಯಗಳನ್ನು ಈಗ ತರಲೆ ತಿಮ್ಮ ಏನು ಮಾಡ್ತಾನೆ ಅವನ ಕತೆಗಳೇನು
ಅವನು ಏನೇನು ಕಿತಾಪತಿ ಮಾಡ್ತಾನೆ ಅದನ್ನು ಬಾಯಲ್ಲಿ ಹೇಳಿಬಿಡ್ಲಾ? ಅಯ್ಯೋ ಬೇಡ, ದೃಶ್ಯ ರೂಪದಲ್ಲಿ ತೋರಿಸೋಣ ಅಂತಲೇ ನಾವು ತಯಾರಾಗಿದ್ದೀವಿ, ಬಾಯಲ್ಲೇ ಹೇಳಬೇಕು. ಬನ್ನಿ ಎಲ್ಲ ಜೊತೆಲಿ ನೋಡೋಣ, ನಗೋಣ, ಎಂಜಾಯ್ ಮಾಡೋಣ. ಬರ್ತಿರಲ್ಲ? ಓಕೆ ಬರೋಣ. ಈರುಳ್ಳಿ ರಥದಲ್ಲಿ ಬೆಳ್ಳುಳ್ಳಿ ತಂದ ಕಿರಣ, ಆ ಕೋಳಿಯ ಆಗಮನ, ಬಿರಿಯಾನಿಯ ಸಮ್ಮಿಲನ, ಚಿಕನ್ ನನಗೆ, ಮಟನ್ ನಿಮಗೆ, ಮೂಳೆಗಳು ನಾಯಿಗಳಿಗೆ. ಓ ಕಸ್ಟಮರ್, ನಮಸ್ಕಾರ ತಿಮ್ಮಣ್ಣಿಗೆ. ಎಲ್ಲ ತಿಪ್ಪೇಸಿ ಇದ್ಕಿದಂಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯೇ? ಒಂದ್ ಪ್ಯಾಂಟ್ ಹಚ್ಬೇಕಾಗಿತ್ತಪ್ಪ. ಪ್ಯಾಂಟ? ಅಯ್ಯೋ ಮುಂಡದೆ, 10 ವರ್ಷದಿಂದ ನೀನ್ ನೋಡ್ತಾ ಇದ್ದೀನಿ, ಪ್ಯಾಂಟಿನ ಮಖ ನೋಡಿಲ್ಲ ನೀನು. ಇದ್ಕಿದಂಗೆ ಪ್ಯಾಂಟ್ ಹೊಲಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಲ್ಲ, ಏನ್ಲ ವಿಶೇಷ? ಅಯ್ಯೋ ಅದೆಲ್ಲ ಮೇಲೆ ಹೇಳ್ಕೊಟ್ಟನು, ಈಗ ಒಂದ್ ಪ್ಯಾಂಟ್ ಹೊಲಿಯಕ್ಕೆ ಎಷ್ಟಾಗತ್ತಪ್ಪ? ಪ್ಯಾಂಟ್ ಹೊಲಿಯಕ್ಕೆ 150 ರೂಪಾಯಿ. 150 ರೂಪಾಯ? 150 ರೂಪಾಯ ಅಂತ ಎಳಿಬೇಡ. ಎಡಿವರೆಗೆ ಎಷ್ಟು? 75 ರೂಪಾಯಿ. 75 ರೂಪಾಯ? ಅದನ್ನು ಇಟ್ಕೊಂಡು ಎಳಿತೀಯಲ್ಲ, 75 ರೂಪಾಯಿ ಕೊಡಕ್ ಆಗಲ್ವಲ್ಲ. ಕೊಡ್ತೀನಿ, ಚಡ್ಡಿನ ಒಲಿ. ಚಡ್ಡಿನ ಒಲಿ ನಾ? ಸೀದಾ ಪ್ಯಾಂಟಿನ ಚಡ್ಡಿ ಶಿಫ್ಟ್ ಆಗ್ಬಿಟ್ಟ ಮಗ. ಕೊಡಲಿ ಬಟ್ಟೆ ಕಟ್ಟ ತಂದಿದ್ಯಾ? ಒಳ್ಳೆ ಬಟ್ಟೆ ತಂದಿದ್ಯಾ? ಬಾ ನಿಂತ್ಕ ಅಳ್ದಾಗತ್ತೇನೆ. ನಿಂತ್ಕ. ಇಲ್ಲಿ ಕಟ್ತೀಯ ಸಾಕೇನಾ? ಸಾಕು. ಉದ್ದ ಸಾಕ? ಚೂರು ಕಲಿಪಾಕ ಬಾ. ಸಾಕಾ? ಇಲ್ಲಂದ್ರೆ ಅವಷ್ಟು. ಸಾಕಾ? ಏನ್ ಸ್ವಲ್ಪ ಸಾಕಾ? ಸಾಕ್ಬಿಡಪ್ಪ. ಹಲೋ, ಎಷ್ಟು ಜನ ಟೈಲರ ಊರ್ ಬಿಡಿಸಿದ್ಯಾ ನೀನು? ಪ್ಯಾಂಟ್ ನರ್ತಯ ಕೊಟ್ಟು ಚಡ್ಡಿ ಒಲಿ ಅಂತ ಹೇಳ್ತಿದ್ಯಾ? ಏಯ್, ನಾನು ಕಿವಿಗೆ ಹೂವ ಮಡಿಕೊಂಡಿಲ್ಲ, ಒದ್ರು ಎರಡಲ್ಲೂ ಬಿದ್ದೋಡ್ಬೇಕು ಹಂಗೇನೆ. ಏಯ್ ತಿಪ್ಪೇಸಿ, ಏನ್ಲ ಇದ್ಕಿದಂಗೆ ಪ್ಯಾಂಟ್ ಹೊಲಿಸ್ತಾ ಇದೀಯ? ಏನೋ ಗಮ್ಮತ್ ಇರಂಗದ ಏನು? ಅದು ಹೇಳು. ಹೇಳಿಚಿಚ್ಗೆ ನಾನು ಯಾಕಪ್ಪ ಪೇಂಟ್ ಹೊಲಿಸ್ತಾವ್ ನೀ ಅಂದ್ರೆ? ಅದ್ ಯಾಕೋ ಗೊತ್ತಿಲ್ಲ, ನೀನ್ ಏನ್ರು ನಾನೇ ನೋಡಕ್ ನೀನೇನ್ ಬಟ್ಟೆ ಒಲೆ ಟೈಲರ ಗೋಣಿ ತಟ್ಟಲೆ ಯಾಕಣ ನೋಡಿದಿ ಈ ಶರ್ಟ್ ಎಲ್ಲ ಹೆಂಗ್ ಕಪ್ಪಿಸಿದ್ಯಾ? ಶರ್ಟ್ ಕಪ್ಪಿಸಿದ? ಹ್ಞೂ ಕರೆಕ್ಟ್. ನೀವು ಮದುವೆ ಅಂತ ಮೊನ್ನೆ ಬಟ್ಟೆ ಒಲೆಗೆ ಹಾಕಿದ್ರಿ ಬಣ್ಣ ಇಲ್ಲಿ ಅಣ್ಣ. ಈ ದಾರ ಶರ್ಟ್ ತಾನೆ? ಹೌದು. ಈ ಉದ್ದ ಕರೆಕ್ಟ್ ಆಗಿಲ್ವಣ? ಕರೆಕ್ಟ್ ಆಗೈತಣ್ಣ. ಕರೆಕ್ಟ್ ಐತೆ. ಈ ಉದ್ದ ಕರೆಕ್ಟ್ ಆಗಿಲ್ವಣ? ಇದ್ ಕರೆಕ್ಟ್ ಆಗಿಲ್ವಣ? ಓಕೆ. ಮತ್ ಯಾಕಣ್ಣ ಉಷ್ಣ ಮಾಡ್ಕೊತಿದ್ಯಾ? ಎಲ್ಲ ಕರೆಕ್ಟ್ ಆಗಿದೆ. ಜೇಬಲ್ಲಿ ಇಟ್ಟಿದ್ಯಾ? ಜೇಬಿಟ್ಟಿಲ್ವಾ? ಅದು ಏನಾಯ್ತು ಅಂದ್ರೆ ನಿದ್ದೆಗಣ್ಣಲ್ಲಿ ಮರ್ತು ಬಿಟ್ಟಿದ್ದೀನಿ ಅಣ್ಣ. ಈ ತಂದು ಕೊಡಿ ಬಟ್ಟೆ ಮಿಕ್ಕದೆ ಚಾಪೆ ಹಾಕೊಡ್ತೀನಿ. ಮರ್ತು ಬಿಟ್ಟಿದ್ಯಾ? ಮರ್ತಿಲ್ಲ. ಇಟ್ಟಿದ್ಯಾ? ಇಟ್ಟಿದ್ದೀನ. ಏನೋ ಒಳ್ಳೆ ಚೆನ್ನಾಗಿ ಬಟ್ಟೆ ಹೊಲಿತಾನೆ ಅಂತ ಕೊಟ್ರೆ ಹಿಂಗ ಹಾಳು ಮಾಡ್ತೀಯ. ಒಂದ್ ದಿನದಲ್ಲಿ ನೀನ್ ಬಟ್ಟೆ ಸರಿ ಹೊಲ್ಕೊಂಡಿಲ್ಲ ಅಂದ್ರೆ ನಿನ್ನ ಎತ್ತಗಡೆ ಮಾಡ್ಬಿಡ್ತೀನಿ. ನನ್ನ ಹೆಂಡ್ರು ಬೇರೆ ಬಂದಲ್ಲಪ್ಪ. ಬೆಳಗ್ಗೆ ಮುಖಕ್ಕೆ ಮಂಗಳಾತಿ ಅಲ್ಲಮ್ಮ ದೇವಿ, ಹಿಂಗ ಊರಾರ್ತವೆಲ್ಲ ಉಗಿಸ್ಕೊತಾ ಇರ್ತೀಯಲ್ಲ, ನಿನ್ ಜನ್ಮಕ್ ನಾಚಿ ಆಗಲ್ವಾ ಅಂತೀನಿ. ಅವಯ್ಯ ಮದ್ವೆ ಗಂಡು ನೀನೇನೋ ಬಲ್ಪ ಸಂದಾಗ ಅಂಗಿ ಒಲಿತೀಯ ಅಂತ ನಿಂತವ್ ತಗೊಂಡ್ಬಂದ್ ಕೊಟ್ರೆ ಮುಂದೆ ಇಕ್ಕೋ ಜವಾಬ್ದಾರಿ ಹಿಂದಕ್ಕಿಕ್ಕಿದ್ಯಲ್ಲ, ನೀನೇನ್ ಟೈಲರ ಅಥವಾ ಅಡ್ಕಸ್ಬಿಡು ಅಂತೀನಿ. ಮೊನ್ನೆ ಆ ಮ್ಯಾಗ್ಳ ಮನೆ ನಿಂಗೆ ರೌಕೆ ಹೊಲ್ಕೊಡು ಅಂತ ಕೊಟ್ರೆ ಅದು ಹುಸೆ ಇಟ್ಟಿಲ್ವಂತೆ. ಅವಳು ಬಾವಿ ಕಟ್ಟಿದ್ದವ ಸಿಕ್ಕಿ ನನ್ ಮಕ್ಕಕ್ ಮಂಗಳಾರತಿ ಮಾಡಿದ್ಲು. ನೀನು ಉಗಿಸ್ಕೊಡೋದ್ ಸಾಲದು ಅಂತ ನನ್ನ ಉಗಿಸ್ತಿದ್ಯಲ್ಲ. ನಿನ್ನೋ ನಿನ್ನಂದ್ ಏನ್ ಪ್ರಯೋಜನ? ನಿನ್ ಜೊತೆ ಮದ್ವೆ ಮಾಡಿದ್ನಲ್ಲ ನಮ್ಮಪ್ಪ, ಮೊದ್ಲು ಅವನು ಹೋಗಿಬೇಕು. ಎಂತೆಂತ ಚಂದಾಗಿರೋ ಹುಡುಗ್ರೆಲ್ಲ ನಾನ್ ಮದ್ವೆ ಆಯ್ತೀನಿ ನಾನ್ ಮದ್ವೆ ಆಯ್ತೀನಿ ಅಂತ ಕ್ಯೂ ಕ್ಯೂ ನಿಂತಿದ್ರು. ಅದೇನು ಮರಳು ಮಾಡ್ಬಿಟ್ಟೋ, ಅದೇನು ಪೋಡಿ ಮಾಡ್ಬಿಟ್ಟೋ ಗೊತ್ತಿಲ್ವೇ? ನಿನ್ನ ಕರ್ಕೊಂಡ್ಬಂದು ನನ್ ಜೊತೆ ಮದ್ವೆ ಮಾಡ್ಬಿಟ್ಟ ನಮ್ಮಪ್ಪ. ಲೇ ಲೇ, ಅನ್ಯಾಯವಾಗಿ ನಿಮ್ಮ ಅಪ್ಪ ಅಮ್ಮನ ಯಾಕೆ ಬೈತೀಯ? ನನ್ ದೃಷ್ಟಿಲಿ ಹೇಳಬೇಕು ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ ಕೇಳು, ನೀನು ನನ್ನ ಹೆಂಡ್ರ ಆಗುಟ್ಟಕ್ಕೆ ಪುಣ್ಯ ಪುಣ್ಯ ಮಾಡಿದ್ದೆ. ಏನು ಪುಣ್ಯ? ಪುಣ್ಯ ಮಾಡಿದ್ನ? ಮಾಡ್ಕೋಬೇಕು ನಿನ್ ಪುಣ್ಯಕ್ಕೆ. ನಿನ್ ಹೆಂಡ್ರಾಗ ಹುಟ್ಟೋದ್ಕಿಂತ ನ್ಯೂಸ್ ಪೇಪರ್ ಆಗಾದ್ರೂ ಹುಟ್ಟಿದ್ರೆ ಎಷ್ಟ್ ಚೆನ್ನಾಗಿತ್ತು, ಸಾವಿರಾರು ಜನ ಕೈಲಿ ಓಡಾಡ್ಬೋದಾಗಿತ್ತು, ಎಲ್ರೂ ಹೋಗಿ ಸಂತೋಷ ಪಡೋರು. ನನ್ ದೃಷ್ಟಿಲಿ ಹೇಳಿದಾರೆ ನೀನ್ ನ್ಯೂಸ್ ಪೇಪರ್ ಆಗಿ ಹುಟ್ಟಬಾರ್ದಾಯ್ತು ಕಣಿ. ಮತ್ತೆ ಒಂದು ಕ್ಯಾಲೆಂಡರ್ ಆಗಿ ಹುಟ್ಟಬೇಕಾಗಿತ್ತು. ಕ್ಯಾಲೆಂಡರ್ ತಿಂಗಳು ಚೇಂಜ್ ಮಾಡ್ಬೇಕ? ತಿಂಗಳು ಚೇಂಜ್ ಮಾಡ್ಬೇಕಾ ನಿನ್ಗೆ? ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಏನ್ ಬಂದಿದೆ ಗೊತ್ತಾ? ಏನ್ ಬಂದ? ಅದು ಹೋದಾಗ ಬಂದಿದ್ರೆ ನೀನ್ ಯಾಕೆ ಹಿಂಗಿರ್ತಿದ್ದೆ? ನಾನೇ ಹೇಳ್ತೀನಿ ಕೇಳು,
ಶಹಜಹಾನ್ ಬಗ್ಗೆ ಬರ್ದಿದ್ದಾರೆ. ಶಹಜಹಾನು ತನ್ನ ಹೆಂಡತಿ ಮೇಲಿನ ಪ್ರೀತಿಗೋಸ್ಕರ ಅವಳು ಸತ್ಮೇಲೆ ತಾಜ್ ಮಹಲ್ ಕಟ್ಸದ್ನಂತೆ. ನಾನ್ ಸತ್ತದ್ರೆ ನೀನೇನ್ ಕಟ್ಟಿಯಾ? ನಿನ್ ತಂಗಿ ತಾಳಿ ಕಟ್ತೀನಿ. ಮಕ್ಕ ಮಂಗಳಾರತಿ ಎತ್ತ ನನ್ ಕಟ್ಕೊಂಡ್ ಗೋಳಾಡ್ಸಿದ್ ಸಾವ್ದು ಅಂತ ನನ್ ತಂಗಿನ ಬೇರೆ ಕಟ್ಕೊಂಡು ಅವಳ ಕಣ್ಣಲ್ಲಿ ನೀರ್ ಹಾಕ್ಸ್ಬೇಕು ಅಂತಿದ್ಯಾ? ನೋಡೋ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಈ ಅಡ್ಕಸ್ಬಿ ಟೈಲರ್ ಕೆಲ್ಸ ಬಿಟ್ಬಿಟ್ಟು ಬೇರೆ ಬದುಕ್ ನೋಡ್ಕೋ, ಇಲ್ಲ ಅಂದ್ರೆ ಬಟ್ಟೆ ಬಿಚ್ಚು ಓಡಿಸ್ಬಿಡ್ತೀನಿ. ನೋಡು ನೀನ್ ಹಿಂಗೆಲ್ಲ ಅವಮಾನ ಮಾಡ್ತಾ ಇದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ನಿನ್ನ ಡೈವರ್ಸ್ ಮಾಡ್ತೀಯ. ನಿಜವಾಗ್ಲು? ಖಂಡಿತ ಮಾಡ್ತೀನಿ. ಸತ್ಯವಾಗ್ಲೂ? ಸತ್ಯವಾಗ್ಲೂ ಮಾಡ್ತೀನಿ. ನಿಮ್ಮ ಅಪ್ಪನಾಣೆಗೂ? ನಮ್ಮ ಅಪ್ಪನಾಣೆಗೂ ಮಾಡ್ತೀನಿ. ಮಾಡೋನ್ ಮಾಡ್ತೀಯಾ? ಒಂದ್ 6 ತಿಂಗಳು ಬಿಟ್ ಮಾಡು. 6 ತಿಂಗಳು ಬಿಟ್ಕೊಂಡು ಡೈವರ್ಸ್ ಮಾಡು, ಅಷ್ಟೊಂದ್ ಟೈಮ್ ಯಾಕೆ? ನನ್ ಜೊತೆ ಓದ್ತಾ ಇದ್ದ ಹುಡುಗ ಒಬ್ಬ ದುಬೈನಲ್ಲಿದ್ದಾನೆ, ಈಗೊಂದ್ ದೊಡ್ಡ ಶ್ರೀಮಂತ ಆಗಿದ್ದಾನೆ. 6 ತಿಂಗಳು ಬಿಟ್ಕೊಂಡ್ ಬರ್ತಾನಂತೆ, ಅವಾಗ ಡೈವರ್ಸ್ ಮಾಡು. ಅಂದ್ರೆ ಆಗ ಒಂದ್ ಜೊತೆ ಓಡೋಗ್ಬಿಡ್ತೀಯ? ಅಷ್ಟಕ್ ಬಂದಿದೀಯ ನೀನು? ಲೇ ದುರ್ಗಿ, ನಿಂಗೊಂದ್ ಶಾಕಿಂಗ್ ನ್ಯೂಸ್ ಅದೇ. ಏನು? ನನಗಿವತ್ತು ಬೆಳಗಿನ ಜಾವ ಒಂದು ಕನಸು ಬಿತ್ತು. ಏನ ಕನಸು? ಬೆಳಗಿನ ಜಾವ ಬಿದ್ದ ಕನಸು ನಿಜ ಆಯ್ತದೆ ಅಂತ ದೊಡ್ಡವ್ರು ಹೇಳವ್ರೆ. ಏನ್ ಕನಸು ಗೊತ್ತಾ? ನನ್ ಕನಸಲ್ಲಿ ಒಂದು ಸುಂದರವಾದ ಹುಡುಗಿ ಬಂದು ಥೂ ನಿನ್ನಂಗಿಲ್ಲ ತಂಗಿ, ಹೀರೋಯಿನ್ ರಕ್ಷಿತಾ ತರ ಇದ್ಲು, ಬಂದವಳೆ ನಮ್ಮ ಮನೆಗೆ 10 ಬ್ಲೌಸ್ ನ ಎಷ್ಟು ಮಿಸ್ಟರ್ ತಿಮ್ಮ, ಈ ಬ್ಲೌಸ್ ಎಲ್ಲ ನೀನೇ ಹೊಲ್ಕೊಡ್ಬೇಕು, ಕರೆಕ್ಟ್ ಫಿಟ್ಟಿಂಗ್ ಹೊಲ್ದೆ ಅಂದ್ರೆ ನಾನ್ ನಿನಗೆ 2 ಹೆಂಡತಿ ಆಗಿ ಬರ್ತೀನಿ ಅಂತ ಭಾಷೆ ಕೊಟ್ಟೆ. ಅವಳೆ ನಿನ್ಗೆ ತಂಗಿ ಬರ್ತಾವಳೆ, ಆದ್ಯ ತಟ ರೆಡಿ ಮಾಡ್ಕೊಳ್ಳೆ. ಹಂಗ ನಿನ್ನೆ ರಾತ್ರಿ ನನಗೂ ಒಂದ್ ಕನಸು ಬಿದ್ದಿತ್ತು. ಕನಸ್ನಲ್ಲಿ ಸುಂದರವಾಗಿರೋ ಹುಡುಗ ಒಬ್ಬ ನನ್ನಂಗಿದ್ನ, ನನ್ನ ಫೇವ್ರೇಟ್ ಹೀರೋ ಉಪೇಂದ್ರ ತರ ಇದ್ದ. ಅವನ್ ಸ್ಲೋ ಮೋಷನ್ ಅಲ್ಲಿ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು, ದುರ್ಗಿ ಈ ಅಡ್ಕಸ್ಬಿ ಟೈಲರ್ ಜೊತೆ ಇದ್ರೆ ನಿನ್ ಜೀವನ ಎಲ್ಲ ತ್ಯಾಪೆ ಹಾಕೋದ್ರಲ್ಲೇ ಆಗೋಗುತ್ತೆ, ಅವನ್ ಬಿಟ್ಬಿಟ್ಟು ನನ್ ಜೊತೆ ಬಾ, ನಿನ್ನ ಕಾರಲ್ಲೇ ಓಡಾಡಿಸ್ತೀನಿ, ಪ್ಲೇನ್ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತಂದ. ಇದು ಬೆಳಗಿನ ಜವಾಬ್ ಇದ್ ಕನ್ಸೆ. ಅಂದ್ರೆ ನಿನ್ ಕನ್ಸಲ್ಲಿ ಬಂದಿದ್ದು ನಟರಾಜ ತಾನೆ? ನಟರಾಜ ಅಂತ ನಿಂಗೆ ಗೊತ್ತು? ನನ್ ಕನ್ಸಲ್ಲಿ ಬಂದಿದ್ದ ಅವನ್ ಕನಸು ಅಂತ್ಯ. ನಿನ್ ಯೋಗ್ಯತೆಗೆ ನನ್ ಕಟ್ಕೊಂಡ್ 10 ವರ್ಷ ಆಯ್ತಲ್ಲ, ನನ್ ಹೊಟ್ಟೆನಲ್ಲಿ ಒಂದ್ ಹುಳ ಹುಡ್ಸಕ್ ಯೋಗ್ಯತೆ ಇಲ್ಲ, ಏನೇನ ಮಾತಾಡ್ತೀಯ? ನೋಡ್ತಾ ಇದ್ರೆ ಏನೋ ದೋಷ ಇರ್ಬೇಕು ಅಂತ ಕಾಣ್ತದೆ. ಮೊದ್ಲು ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋ. ಏ ಈ ತಿಮ್ಮನ ಹತ್ರ ದೋಷ ಬರಕ್ ಕಾರಣನೇ ಇಲ್ಲ, ನಿನ್ನ ಹತ್ರ ಏನೋ ದೋಷ ಅದೇ, ಹೋಗಿ ಚೆಕ್ ಮಾಡಿಸ್ಕೊಳ್ಳೋಗೆ. ನನ್ನ ನೋಡಿದ್ರೆ ದೋಷ ಇರಂಗ ಕಾಣಿಸ್ತೀನಿ, ಗುಂಡು ಗುಂಡ್ಗೆ ಹೆಂಗಿದೀನ್ ನೋಡು. ದೋಷ ಇರೋದು ನಿನ್ನಲ್ಲಿಯ? ದೋಷ ಇರೋದು ನಿನ್ನಲ್ಲಿ? ನಿನ್ನಲ್ಲಿ ದೋಷ ಇರೋದು? ನಿನ್ನಲ್ಲಿ? ನಿಂತವ ನಿಂತವ? ನನ್ನ ಹತ್ರ ಹೆಂಗ್ ದೋಷ ಬರ್ತದಮ್ಮಿ? ನನ್ನ ಹತ್ರ ದೋಷ ಇದ್ರೆ ಹಿಂಗಡೆ ಮನೆ ರುಕ್ಮಿಣಮ್ಮನಿಗೆ ಗಂಡು ಮಗ ಆಗದೇನೆ. ಓಡೋಗ್ಬಿಟ್ಟಾ ಸಿಗು, ನಿನಗ್ ಮಾಡ್ತೀನಿ, ನಿನ್ನೊಂದ್ ಏನ್ ಪ್ರಯೋಜನ? ಲೇ ರುಕ್ಮಿಣಿ ಬರ್ತೀನಿ ತಾಳ್ ಪಕ್ಕೆ ತಗೊಂಡು. ಅಯ್ಯಪ್ಪ ನೋಡಿದ್ರ ಸಾರ್, ನಮ್ಮ ತಿಮ್ಮನ ದಾಂಪತ್ಯ ಹೇಗಿತ್ತು ಅಂತ. ಈ ಗಂಡ ಹೆಂಡತಿ ಅನ್ನೋ ದಂಪತಿಯರಲ್ಲಿ ಸಾಮರಸ್ಯ ಅನ್ನೋ ದಮ್ಮನ್ನ ಕಳ್ಕೊಂಡ್ಬಿಟ್ರೆ ಸತಿಪತಿಯರಲ್ಲಿ ಯಾವಾಗ್ಲೂ ಕಿತಾಪತಿ ಆಗ್ಬಿಟ್ಟು ಪರಿಸ್ಥಿತಿ ಎಲ್ಲ ಪಿತಿ 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 ಆಗ್ಬಿಡುತ್ತೆ. ಅದಕ್ಕೆ ಸರ್ ಗಂಡ ಹೆಂಡರಲ್ಲಿ ಯಾವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇಲ್ಲವಾದ್ರೆ ಸ್ಟ್ಯಾಂಡಿಂಗ್ ಎಲ್ಲ ಅಂಡರ್. ಇದೇ ಸರಿ ಒಬ್ಬ ಜೂಜಾಡೋ ಗಂಡ ಅಂದ್ರೆ ಯಾವಾಗ್ಲೂ ಇಸ್ಪೀಟ್ ಆಡೋದು, ಪ್ಲೇವಿನ್ ಆಡೋದು, ಈ ರೀತಿ ದುಡ್ಡು ಕಳಿತ ಆದ ಒಬ್ಬ ಜೂಜಾಡೋ ಗಂಡನ್ನ ಅವನ ಹೆಂಡತಿ ಕೇಳೋದು, ಏಯ್ ನಿನಗೆ ಸಂಸಾರ ಅನ್ನೋ ಜವಾಬ್ದಾರಿ ಇದೆಯಾ? ನಿನಗೆ ಹೆಂಡತಿ ಅನ್ನೋ ಜ್ಞಾನ ಇದೆಯಾ? ಸ್ವಲ್ಪ ನಾರು ಯೋಗ್ಯತೆ ಇದೆಯಾ? ಹೋಗಿ ಯಾವಾಗ್ಲೂ ಇಸ್ಪೀಟ್ ಆಡ್ತೀಯಲ್ಲ, ಜೂಜಾಡ್ತೀಯಲ್ಲ, ನಿನಗೆ ಬುದ್ಧಿ ಬರಲ್ವಾ ಅಂತ. ಅದಕ್ಕೆ ಅವನು ಹೇಳ್ದ ಗಂಡ, ಡೇಯ್ ಜೂಜು ಅಂದ್ರೆ ಏನೇ ತಿಳ್ಕೊಂಡಿದೀಯಾ? ಕುರುಕ್ಷೇತ್ರ ಗೊತ್ತೇನೆ ನಿನಗೆ? ಗೊತ್ತು. ಅದರಲ್ಲಿ ಧರ್ಮರಾಯ ಗೊತ್ತೇನೆ? ಗೊತ್ತು. ಅಂತಹ ಧರ್ಮರಾಯನೇ ಜೂಜಾಡ್ತಾ ಇದ್ದ, ನಾವ್ಯಾರೇ ಶ್ರೀ ಸಾಮಾನ್ಯ ಲೆಕ್ಕ, ಅದಕ್ಕೆ ಅಷ್ಟೊಂದು ಭೈತ್ಯ ಅಂದ. ಅದಕ್ಕೆ ಹೆಂಡತಿ ಹೇಳಿದ್ಲು, ಹೌದಾ, ನಿನ್ನೊಬ್ಬನಿಗೆ ನಾ ಮಹಾಭಾರತ ಗೊತ್ತಿರೋದು, ನಿನಗ್ ಗೊತ್ತಾ ಕುರುಕ್ಷೇತ್ರ ಗೊತ್ತಾ? ಗೊತ್ತು. ಅದರಲ್ಲಿ ದ್ರೌಪದಿ ಗೊತ್ತಾ? ಗೊತ್ತು. ಅವಳಿಗೆ 5 ಜನ ಗಂಡಂದ್ರು ಜ್ಞಾಪಕ ಗಂಡ. ಹೀಗೆ ಗಂಡ ಹೆಂಡತಿರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಎಲ್ಲ ಅಪಾರ್ಥ ಆಗ್ಬಿಡುತ್ತೆ. ಹಾಗೆ ಇನ್ನೊಂದು ಸಾರಿ ಇನ್ನೊಬ್ಬ ಗಂಡ ಒಂದು ಹುಡುಗಿಯನ್ನ ಮದುವೆ ಆದ. ಮೊದಲನೇ ರಾತ್ರಿ ಯಾಕೋ ಅವಳ ಮೇಲೆ ಅನುಮಾನ ಬಂದುಬಿಟ್ಟಿದೆ. ಏನೋ ಅನುಮಾನ ಅವಳ ಮೇಲೆ. ಮೊದಲನೇ ರಾತ್ರಿ ರೂಮಿಗೆ ಪ್ರವೇಶ ಮಾಡಿದ್ರು, ಅವನು ಕೇಳ್ದ ಹೆಂಡತಿಯನ್ನ, ಲೇ ನನಗೆ ನಿನ್ನ ನೋಡ್ತಾ ಇದ್ರೆ ಒಂದು ಅನುಮಾನ, ನಿನಗೆ ಮದುವೆ ಆಗಿಂತ ಮುಂಚೆ ಯಾರಾದರೂ ಬಾಯ್ ಫ್ರೆಂಡ್ಸ್ ಇದ್ರೇನೆ ಅಂದ. ಅಂದ ತಕ್ಷಣ ಆ ಹುಡುಗಿ ಕಣ್ಮಿಸ್ಕೊಂಬಿಟ್ಲು, ಒಂದೊಂದೊಂದೊಂದೊಂದೊಂದಂತ, ಹೇ ಕಣ್ಬಿಡೆ ಏನು ಯೋಚನೆ ಮಾಡ್ತಾ ಇದೀಯಾ, ಸುಮ್ಮನಿರ್ರಿ, ಲೆಕ್ಕ ತಪ್ಪಿಸ್ಬೇಡಿ ಎಷ್ಟು ಜನ ಬಾಯ್ ಫ್ರೆಂಡ್ ಇದ್ರು ಅಂತ ನೆನಪಿಸ್ಕೊತಾ. ಯಾಕೆಂದ್ರೆ
ಹೀಗೇನೆ ಗಂಡ ಹೆಂಡತಿಯರಲ್ಲಿ ಯಾವಾಗಲೂ ಅನುಮಾನ ಇಲ್ಲದೆ ಸಂದೇಹ ಇಲ್ಲದೆ ಪರಸ್ಪರ ಇದಾಗಿರಬೇಕು. ಆಮೇಲೆ ಈ ನಮ್ಮ ತಿಮ್ಮನಿಗೆ ಹೆಂಡತಿ ಉಗಿದ್ಲು ಬೈದ್ಲು, ಈ ನಮ್ಮ ತಿಮ್ಮ ಸರಿಯಾಗಿ ಟೈಲರ್ ಕೆಲಸ ಕಲಿತು ತಾನೆ ಅಂಗಡಿ ಇಡಬೇಕು, ಅರ್ಧಂಬರ್ಧ ಕೆಲಸ ಕಲಿತು ಇಟ್ಟರೆ ಹೀಗೆ ಪರಿಸ್ಥಿತಿ ಆಗೋದು. ಕೊನೆಗೆ ಅವನ ಹೆಂಡತಿ ಬೈದಿದ್ದಕ್ಕೆ ನಮ್ಮ ತಿಮ್ಮ ಏನು ಮಾಡ್ದ ಗೊತ್ತಾ, ತನ್ನ ರಂಗು ರಂಗಿನ ಕಾಸ್ಟ್ಯೂಮ್ನ ತೆಗೆದೆಸ್ತು ಪಟಾಪಟಿ ಚಡ್ಡಿ ಹಳ್ಳಿ ಗೆಟಪ್ ಹಾಕ್ಕೊಂಡು ಚೇರ್ಮನ್ ಚನ್ನಪ್ಪನವ್ರ ಮನೆಗೆ ಕೆಲಸಕ್ಕೆ ಸೇರಿಕೊಂಡ. ಅಲ್ಲಿ ಏನು ಪೂಜಿತಿ ಮಾಡ್ದ, ಅಲ್ಲಿ ಏನು ಕಥೆ ಮಾಡ್ದ, ಬಾಯಲ್ಲಿ ಹೇಳೋದು ಚೆನ್ನಾಗಲ್ಲ. ಬನ್ನಿ ನಾವು ಹೋಗೋಣ ಚೇರ್ಮನ್ ಚನ್ನಪ್ಪನವ್ರ ಮನೆಗೆ, ಅಲ್ಲಿ ಏನಾಯ್ತು ಅಂತ ನೋಡೋಣ ತಿಮ್ಮನ್ ಪರಿಸ್ಥಿತಿ. ಮಗನ್ ಸರಿಯಾ ಸೊಳ್ಳೆ, ಆರುತ್ತಿರುವ ಸೊಳ್ಳೆಗಳೇ, ಓಡುತ್ತಿರುವ ತಿಗಣೆಗಳೇ, ಯಾರ ಭಯವೂ ನಿಮಗಿಲ್ಲ, ನಮ್ಮ ರಕ್ತ ನಿಮದಲ್ಲ. ಓಹೋ, ಎಲ್ಲರ ರಕ್ತವ ನೀವೀರಿ, ಸಂತೋಷದಿಂದ ಉಬ್ಬುವಿರಿ, ಒಬ್ಬನೆಲ್ಲೋ ನರಳುತ್ತ ಕೋಟಿ ಮಂದಿ ಕೊರಗುವರು. ನಿಮ್ಮ ಈ ಆಟ ಹೊಯ್ ಜೀವ ಜಂಜಾಟ, ನಿಮ್ಮ ಈ ಆಟ ಹೊಯ್ ಜೀವ ಜಂಜಾಟ, ಶಾಂತಿಯಲ್ಲಿ ಸೌಖ್ಯವೆಲ್ಲಿ, ನಿದ್ರೆಯ ಇಲ್ಲದೆ ಮನೆಯಲ್ಲಿ. ಆಡುತ್ತಿರುವ ಸೊಳ್ಳೆಗಳೇ, ಓಡುತ್ತಿರುವ ತಿಗಣೆಗಳೇ, ಸದ್ಯ ಯಜಮಾನರಿಲ್ಲ, ಒಂದು ಫೋನ್ ಮಾಡ್ಬಿಡವ. ಹಲೋ, ಯಾರು? ಹಂಗಾಗೋಯ್ತಾ? ಆಯ್ತವ್ ಬಿಡಿ, ಇವೆಲ್ಲ ಮಾಮೂಲಿ. ಮೂ ಅಯ್ಯೋ, ಒಂದ್ಸರಿ ನೀವು ಮಾಡಿದಾಗ್ಲೂ ಹಿಂಗೆ ಆಗಿರ್ತದೆ, ನಾನು ಮಾಡಿದಾಗ್ಲೂ ಹಿಂಗೆ ಆಗಿರ್ತದೆ, ಈ ಫೋನ್ ಲೈನೇ ಹಿಂಗೆ ತಲೆ ಕೆಟ್ಟು ಹೋಯ್ತದೆ. ಏನು ಪರವಾಗಿಲ್ಲ ಬಿಡಿ, ನಾನು ತಿಮ್ಮ ಅಂತ ತಮ್ಮನಹಳ್ಳಿಯಿಂದ. ಹೌದಾ? ಓಲೆ ಬಿಡಿ ಸರ್. ಅಯ್ಯ, ನನಗೇನು ಬೇಜಾರಿಲ್ಲ ಬಿಡಿ ಸರ್. ಯಾರಿಗೋ ಫೋನು? ಅಬ್ಬಬ್ಬೋ, ನನ್ನ ಫ್ರೆಂಡ್ಗೆ ಅಂತ ಮಾಡಿದೆ, ಬೊಂಬೈ ಹೊಂಟೋಯ್ತು. ಯಾರ ಬೊಂಬೈಲಿ? ಯಾರು ಇಲ್ಲ, ರಾಂಗ್ ನಂಬರ್. ರಾಂಗ್ ನಂಬರಾ? ಅಯ್ಯೋ, ನಿನ್ನ ರಾಂಗ್ ನಂಬರ್ ಇಷ್ಟೊತ್ತು ಮಾತಾಡ್ತಾ ಇದೆಯಲ್ಲ, ಏನ್ ಬಿಲ್ ನಿಮ್ಮ ಅಪ್ಪ ಕಟ್ತಾನ? ಈ ರಾಂಗ್ ನಂಬರ್ ಆದ್ರೂ ಫೋನ್ ಬಿಲ್ ಬರ್ತದ? ಇಲ್ಲ, ನಿಮ್ ತಾತನ್ ಪಿಂಡ ಬರ್ತದೆ. ದಡ್ಡನ್ ಮಗನೇ, ಲೇ ನಮ್ ರೂಮ್ನಾಗೆ ಬೆಡ್ ಲ್ಯಾಂಪ್ ಇಲ್ಲ, ತಕಂಬನ್ನಲ್ಲ ತಕಂಬಂದಿಲ್ಲ. ಅಯ್ಯೋ, ತರೋಣ ಅಂತ ಹೋದೆ, ಕನ್ಫ್ಯೂಸ್ ಆಗೋಯ್ತರ. ಏನು ಸಿಂಗಲ್ ಬೆಡ್ ಡಬಲ್ ಬೆಡ್ ಹೇಳಿಲ್ಲ? ಅಯ್ಯೋ ಅಯ್ಯೋ, ಲೇ ಬೆಡ್ ಲ್ಯಾಂಪ್ ತರಕ್ಕೆ ಸಿಂಗಲ್ ಬೆಡ್ ಆದ್ರೇನು, ಡಬಲ್ ಬೆಡ್ ಆದ್ರೇನ್ ಲ ಯಾವ್ದಾದ್ರು ಆಯ್ತದ? ಇಲ್ವಾ ಮಗನೇ, ಲೇ ಇದೆಲ್ಲ ಇನ್ನೂರು ಕೆರಳು ಬಲ್ಪ್ ಉರಿಸ್ತಾ ಇದೆಯಲ್ಲ ಲೇ. ಹ್ಮ್, ಅದೇ ಆ ಓಲ್ಡರ್ ಖಾಲಿ ಇತ್ತಲ್ಲ, ಎದ್ರ ಮನೆ ಕಾಳೇಗೌಡ ಮನೆಗೆ ಹೋಗಿ ಒಂದು 200 ಕ್ಯಾಂಡಲ್ ಬಲ್ಪ್ ಇಸ್ಕ ಬಂದು ರಾತ್ರಿಯಿಂದ ಉರಿಸ್ತಾ ಇದ್ ಹಾಕಿ. ಉರಿಲಿ ಬಿಡಿ, ಬಲ್ಪ್ ಅವನ್ ಮನೆ. ದಡ್ಡನ ಮಗನೇ, ಬಲ್ಪ್ ಅವನ್ ಮನೆ ಆದ್ರು ಬಿಲ್ ನಮ್ಮನೆ ಎಲ್ಲ ಬರೋದು? ಅಲ್ಲ, ಅವ್ರ ಮನೆ ಬಲ್ಪ್ ಇಸ್ಕ ಬಂದು ನಮ್ಮನೆಗೆ ಹಾಕಿದ್ರೆ ಕರೆಂಟ್ ಬಿಲ್ ನಮ್ಮನೆಗೆ ಬರ್ತದ? ಇಲ್ಲ, ನಿಮ್ಮ ಅಜ್ಜಿ ಮನೆ ಬರ್ತದ. ಆಗಲ್ಲ ಆಗಲ್ಲ, ಇವನ್ ಕೈಲಿ ಆಗಲ್ಲ. ಲೇ, ಬೆಳಗ್ಗೆ ಹೊಸ ಮೈ ತೊಳೆದು ಹೊಲಕ್ ಹೋಗಿ ಹುಲ್ ತಗೊಂಬನ್ನಲ್ಲ, ತಗೊಂಬಂದಿ ಅಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಗಿಡಕ್ ನೀರ್ ಹಾಕ್ತಾ ಇಲ್ವಾ ನಾನು? ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಮಳೆ ಬೀಳ್ತಾನೆ ಐತೆ, ನೀನ್ ಹೆಂಗ್ ನೀರ್ ಹಾಕ್ದೆ? ನಾನೇ ಪೆದ್ದನ, ಛತ್ರಿ ಹಿಡ್ಕೊಂಡು ಹಾಕ್ದೆ. ಮಳೆ ಬೀಳ್ತಾ ಇದ್ರೆ ಛತ್ರಿ ಹಿಡ್ಕೊಂಡು ನೀರ್ ಹಾಕ್ದ? ಸರಿ, ಹಂಗ ನೀನ್ ಸಾಮಾನ್ ತಗೊಂಬಂದೇನು? ತರೋಣ ಅಂತ ಹೋದಾಗ ಒತ್ತಾಗೋಯ್ತು. ಅಲ್ಲಲ್ಲೇ ಪಕ್ಕದ ಬೀದಿ ಆಗಿರೋ ಅಂಗಡಿ ಹೋಗಿ ಬರಕ್ ಒತ್ತಾಗ್ತದ? ಸ್ಕೂಟರ್ ತಗೊಂಡೋದ್ರೆ ಅತ್ಯ ಒತ್ತಾಯ್ತು. ಸ್ಕೂಟರ್ ತಗೊಂಡೋದ್ರೆ ಇನ್ನೂ ಬೇಗ ಬರ್ಬೋದಲ್ಲ. ನೂಕೊಂಡೋಗ್ ನೂಕೊಂಬಂದಲ್ಲ. ನಿನ್ನ ನೂಕೊಂಡೋಗ್ ನೂಕೊಂಡು ಯಾಕೆ ಬಂದೆ? ಮತ್ ನನಗೆ ಓಡ್ಸಕ್ ಬರಲ್ಲ ಅಂದ್ರೆ ತಗೊಂಡೋಗ ನಿಮ್ಸ ಮಾಡಿದ್ರಲ್ಲ. ಅಯ್ಯೋ, ನಿನ್ನ ನನ್ ಸರಿ, ಈಗೇನ್ ಸಾಮಾನು ತರ್ಲಿಲ್ಲ ನಾನು. ತಗೊಂಡೋಗ್ ಚೀಟಿ ಕೊಟ್ಟೆ, ಏನ್ ಏನೇನ ಬರ್ದಿದ್ಯಾ? ಕೊಡಕ್ಕಿಲ್ಲ, ಹೋಗಂತ ಬೈದ್ಬಿಟ್ಟು ಅಂಗಡಿ ಏನು? ನೀನೆ ಬರ್ಕೊಂಡೋಗಿದ್ದೆ? ನಾನೇ ಬರ್ಕೊಂಡೋಗಿದ್ದೀನಿ. ನಿನ್ನ ಚೀಟಿ ಇಲ್ಲ, ಅದು ನೋಡಿ, ಎರಡು ಕೆ ಜಿ ಮೇದಾ. ಯಾರೋ ಅದೇ ಒಬ್ಬಿಟ್ ಮಾಡ್ತಾರಲ್ಲ ಬಿಳಿ ಪುಡಿ ಮೈದಾ. ಅಯ್ಯೋ, 1 ಕೆಜಿ ಕದ್ಲು. ಯಾವಳು? ಅದೇ ಇದಕ್ ಹಾಕಲ್ವಾ ಒಗ್ಗರಣೆಗೆ? ಕಡ್ಲೆ. ಕಡ್ಲೆ ಸಿಕ್ಕರೆ 1 ಕೆಜಿ ಸಿಗಿರ್ತದಲ್ಲ. ಸಕ್ಕರೆ? ಅಯ್ಯೋ, 3 ತಾಯಿ. ಯಾರೋ ಮಹಾತಾಯಿ? ಅದೇ ದೇವ್ರು ಕೊಡಿತೀವಲ್ಲ ತೆಂಗಿಂದು. ಕ
ತಾಯಿ ತಾಯಿ ನಾಕು ಕೋತಿಮರಿ ಸೊಪ್ಪು ಯಾಕೆ ನಾಯಿ ಮರಿ ಸೊಪ್ಪು ಸಿಗ್ಲಿಲ್ವೇ ಚಟ್ನಿಗೆ ಹಾಕ್ತೀವಲ್ಲ ಅದು ಯಜಮಾನ್ರೆ ಕೊತ್ತಂಬರಿ ಸೊಪ್ಪು ಓ ನೀನು ಇರ್ಲಿ ಬಿಡು ನಾನೇ ತರ್ತೀನಿ ಎಣ್ಣೆ ತಂದ್ಯಾ ಏನ್ ಯಜಮಾನ್ರೆ ಆಗ್ಲೋತ್ತ ಮನೆ ಒಳಗೆ ಎಣ್ಣೆ ಕೇಳ್ತಾ ಇದ್ರಿ ಅಮ್ಮನವ್ರಿಗೆ ಗೊತ್ತಾದ್ರೆ ಬೈತಾರೆ ಅಯ್ಯೋ ನಿನ್ನ ಎಣ್ಣೆ ಕೇಳಕ್ ಯಾವ ಗೊತ್ತಾದ್ರೇನು ಹಂಗ ಓ ಫುಲ್ ಧೈರ್ಯ ಬಂದ್ಬಿಟ್ಟದ್ ನಿಮ್ಗೆ ತಗಳಿ ಬೇಗ ಎಸ್ಕೊಂಬಿಡಿ ಎಣ್ಣೆ ಇದನ್ನ ತಂದಿದೆಯಲ್ಲ ಇದೆಲ್ಲ ಕಂಡು ಒಳಗಿಡು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತದೆ ಎಣ್ಣೆ ಅಂದ್ರೆ ಇದಲ್ವಾ ಇದಲ್ಲ ನೆತ್ತಿಗೆ ಒತ್ಕೊಳ್ಳೋದು ಹಳ್ಳೆಣ್ಣೆ ಓ ನಿನ್ನನ್ನು ಕಟ್ಕೊಂಡು ಸಾಯೋದಾಗೈತೆ ನನಗೆ ಮೊಬೈಲ್ ಚಾರ್ಜರ್ ಕೊಟ್ಟಿದ್ನಲ್ಲ ಚಾರ್ಜರ್ ಹಾಕು ಅಂತ ಆಗ್ದ್ಯಾ ಏನಾದ್ ಗೊತ್ತಾ ಆಮೇಲೆ ಚಾರ್ಜ್ ಹಾಕವ ಅಂತ ನಿಮ್ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದ್ದು ಫೋಟೋಗಳು ಅಂತೀರಾ ರೋಡ್ ಅಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ ಒಬ್ಬ ಹುಡುಗ ಬಂದು ಪಣಕ್ಕೆ ತೆಗಿತ್ಕೊಂಡು ಬಿಡೋದು ಮೊಬೈಲ್ ಓದ್ಕೊಂಡು ಚಾರ್ಜರ್ ನನ್ನ ಹತ್ರ ಐತೆ ಲೈತಿಮ್ಮ ತಲಿಯಾಗ ನಾಲ್ಕು ಅಕ್ಷರ ಇಲ್ದೇ ಇದ್ರೆ ಹಿಂಗೆ ಕಂಡ ಆಗದು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನಮ್ಮೂರಾಗೆ ವಯಸ್ಕರ ಶಿಕ್ಷಣ ಶಾಲೆ ತೆರೆದವ್ರೆ ಅಲ್ಲಿ ಹೋಗಿ ನಾಲ್ಕು ಅಕ್ಷರ ಕಲ್ತ್ಕ ನೀನು ಉದ್ದಾರ ಆಯ್ತೀಯಾ ನಿನ್ನ ಮನೇಲಿ ಉದ್ದಾರ ಆಯ್ತಾರೆ ಗೊತ್ತಾಯ್ತಾ ನಾನು ಸೇರ್ಸ್ಕೊಂಡು ಹೋದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ ಸೇರ್ಸ್ಕೊಂತ ಹೋಗ ತಗೊಳ್ಳಿ ಆಮೇಲೆ ಫೋನ್ ಮಾಡೋ ರಾಂಗ್ ನಂಬರ್ ಮಾಡ್ಬಿಟ್ಟಿರ ನನಗೆ ರಾಂಗ್ ನಂಬರ್ ಅಂತ ಹೇಳ್ತಾನೆ ನೋಡಿದ್ರ ಸ್ವಾಮಿ ತಲಿಯಾಗಿ ನಾಲ್ಕು ಅಕ್ಷರ ಇಲ್ಲದೇ ಇದ್ರೆ ಈ ನಮ್ಮ ತಿಮ್ಮನಂಗೆ ಆಗೋದು ಎಲ್ಲರೂ ಅದಕ್ಕೆ ದೊಡ್ಡವ್ರು ಹೇಳೋರೆ ದುಡ್ಡು ದೊಡ್ಡಪ್ಪ ವಿದ್ಯೆ ಆದ್ರ ಅಪ್ಪ ಅಂತ ಹಲೋ ಮೇಷ್ರ ನಮಸ್ಕಾರ ನಾನು ಚೇರ್ಮನ್ ಚೆನ್ನಪ್ಪ ಮಾತಾಡ್ತಿರೋದು ಅಯ್ಯಯ್ಯೋ ನೋಡಿದ್ರ ನೋಡಿದ ನಮ್ಮನ್ನ ತಿಮ್ಮನ ಪೆದ್ದತನ ನೋಡಿದ್ವಪ್ಪ ಅದಕ್ಕೆ ಸರ್ ಈ ಕಾಲದಲ್ಲಿ ಬುದ್ಧಿವಂತರಾಗಿದ್ರೆ ಹೂ ಮುಡಿಸ್ತಾರೆ ಪೆದ್ರಾದ್ರೆ ಬಿಡ್ತಾರ ಬಲು ಹುಷಾರಾಗಿರ್ಬೇಕು ಸರ್ ಎಷ್ಟು ಬುದ್ಧಿವಂತರಾಗಿದ್ರು ಸಾಲದು ಅದಕ್ಕೆ ಒಬ್ರು ಹೇಳ್ತಾ ಇದ್ರಂತೆ ನಾವು ದೇವ್ರ ಕಿವಿಗೆ ಹೂ ಮುಡಿಸ್ತೀವಿ ನಿಮಗೆ ಬಿಡ್ತೀವ ಅಂತ ಸ್ವಾಮಿ ತಾವ್ಯಾರು ಗೊತ್ತಾಗಿಲ್ಲ ಅಂದ್ರೆ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾರ್ ಹಂಗೆ ಬುದ್ಧಿವಂತರಾಗಿರ್ಬೇಕು ಇಲ್ಲ ಅಂದ್ರೆ ಪೆದ್ರಾಗ್ಬಿಟ್ರೆ ಬದುಕಕ್ಕಾಗಲ್ಲ ಸರ್ ತುಂಬಾ ಕಷ್ಟ ಪ್ಯಾಂಟ್ ಶರ್ಟ್ ಎಲ್ಲ ಬಿಚ್ಕೊಂಡು ಕಳಿಸ್ಬಿಡ್ತಾರೆ ನಮ್ಮ ತಿಮ್ಮನ್ ತರ ಆದ್ರೆ ಏನು ಗತಿ ಯಾಕೆಂದ್ರೆ ಒಬ್ಬ ತಿಮ್ಮನ ಕತೆ ಏನಾಯ್ತು ಅಂದ್ರೆ ಇನ್ನೊಬ್ಬ ಬೇರೆಯವನು ಇನ್ನೊಬ್ಬ ಮನೆಗೆ ಗೆಸ್ಟ್ ಆಗಿ ಬಂದ ಗೆಸ್ಟ್ ಆಗಿ ಬಂದಾಗ ಇವನೊಬ್ಬ ಹಾಲಲ್ಲಿ ಕೂತ್ಕೊಂಡ ಅವರು ಫ್ರೆಂಡ್ ಸ್ನಾನ ಮಾಡ್ತಾ ಇದ್ರು ಬರೋದು ಕೂತ್ಕೊಳ್ಳಪ್ಪ ಒಂದ್ ನಿಮಿಷ ಬಂದ್ಬಿಟ್ಟೆ ಅಂದ್ರು ಇವನು ಕೂತ್ಕೊಂಡ ಟೇಬಲ್ ಮೇಲೆ ಒಂದು ತಟ್ಟೆಲಿ ಏನೋ ಒಂದು ತಿನ್ನುವಂತ ಪದಾರ್ಥ ಅಂತ ತಿನ್ಕೊಂಡ ಅವನು ತಿನ್ನೋದಲ್ಲ ಅದು ನೋಡ್ತಾ ಇದ್ದ ಅವ್ರು ಬರ್ತು ಬರೋರೊಳಗೆ ತಿಂದ್ಬಿಡೋಣ ಅಂದ್ಬಿಟ್ಟು ಅದನ್ನ ತಿಂದ್ಬಿಟ್ಟ ಅವನು ಸ್ನಾನ ಮುಗಿಸ್ಕೊಂಬಂದ ಬೇಜಾರು ಮಾಡ್ಕೊಬಿಡಪ್ಪ ಸ್ನಾನ ಮಾಡ್ತಾ ಇದ್ದೆ ತಿನ್ನೋಕೆ ಏನಾದ್ರೂ ಕೊಡೋಣ ಅಂತಂದ್ರೆ ಲೇಟ್ ಆಗೋಯ್ತು ಅಂತ ಏನ್ ಯೋಚನೆ ಇಲ್ಲ ನೀವು ತಟ್ಟೆಲಿ ಇಟ್ಟಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಚಕ್ಲಿ ತಿಂದೆ ತುಂಬಾ ಟೇಸ್ಟ್ ಆಗಿತ್ತಲ್ಲ ಸರ್ ಚಕ್ಲಿ ಎಲ್ಲಿಂದ ತಂದಿದ್ದು ಅಯ್ಯೋ ತಿಂದ್ಬಿಟ್ಟಿಯ ನೀನು ಚಕ್ಲಿ ಎಲ್ಲ ಕಣೋದು ಮತ್ತೆ ಸೊಳ್ಳೆ ಬತ್ತಿ ಸೊಳ್ಳೆ ಬತ್ತಿನ ತಿಂದ್ಬಿಟ್ಟಿದ್ದಾನೆ ಚಕ್ಲಿ ಅಂತ ಹಿಂಗಾದ್ರೆ ಆಗತ್ತ ಸರ್ ಇನ್ನೊಬ್ಬ ಪೆದ್ದನು ಹಾಗೇನೆ ರಾತ್ರಿ ಹೋಗಿ 12 ಗಂಟೆಯಲ್ಲಿ ನೋಡಿದ್ರೆ ಚಪ್ಪಲಿ ಹಾಕೊಂಡು ಮಲಗಿದ್ದಾನೆ ಅವ್ರು ಕೇಳಿದ್ರು ಲೋ ರಾತ್ರಿ ಹೊತ್ತಿನಲ್ಲಿ ಚಪ್ಪಲಿ ಬಿಟ್ಟು ತಾನೆ ಮಲಗಬೇಕು ಏನಯ್ಯ ಚಪ್ಪಲಿ ಹಾಕೊಂಡು ಮಲಗಿದೀಯಾ ಅಂತ ಅಯ್ಯೋ ಸುಮ್ನಿರಪ್ಪ ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ದೊಡ್ಡ ಮುಳ್ಳು ಚುಚ್ಚಿಬಿಟ್ಟು ಕಾಲ್ಗೆ ಭಾರಿ ನೋವು ಅನುಭವಿಸ್ಬಿಟ್ಟಿದ್ದೀನಿ ಓದೈತಾ ಅದಕ್ಕೆ ಚಪ್ಪಲಿ ಹಾಕೊಂಡೇ ಮಲಗಿದ್ ನಾನು ಹಾಗೆ ಇನ್ನೊಬ್ಬ ಪೆದ್ದ ಅಂಗಡಿಗೆ ಹೋಗಿ 15,000 ರೂಪಾಯಿ ಕೊಟ್ಟು ಕಲರ್ ಟಿವಿ ತಂದ ತಂದ ತಕ್ಷಣ ಬಾಕ್ಸ್ ಓಪನ್ ಮಾಡಿ ತೊಟ್ಟಿಲಿ ಅದ್ದಿ 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 ನೋಡ್ತಾ ಇದ್ದ ಹೇ 15,000 ರೂಪಾಯಿ ಕಲರ್ ಟಿವಿನ ತೊಟ್ಟಿಲಿ ಯಾಕೆ ಅದ್ದು ನೋಡ್ತಾ ಇದೀಯ ಅಂದ್ರೆ ಕಲರ್ ಟಿವಿ ಅಲ್ವಾ ಬಣ್ಣಗಿಣ್ಣ ಹೋಗ್ಬಿಡುತ್ತಾ ಅಂತ ನೋಡ್ತಾ ಇದ್ದೀನಿ ಯಾಕಂದ್ರೆ ಪೆದ್ರಾದ್ರೆ ತುಂಬಾ ಕಷ್ಟ ಸರ್ ಓದಬೇಕು ಅದಕ್ಕೆ ಹೇಳೋದು ವಿದ್ಯೆ ತುಂಬಾ ಇಂಪಾರ್ಟೆಂಟ್ ಅಂತ ಹಿಂದೆ 7th ಓದಿದ್ರು ಸಾಕು ಅಂತ ಇದ್ರು ಆಮೇಲೆ SSLC ಬೇಕು ಅಂದ್ರು ಈಗ ಡಿಗ್ರಿ ಓದಿದ್ರು ಸಾಲಲ್ಲ ಅಂತಾರೆ ಏನಿಲ್ಲ ಅಂದ್ರು ಜನರೇಟರ್ ನಾಲೆಡ್ಜ್ ಇಂಪಾರ್ಟೆಂಟ್ ಜನರೇಟರ್ ನಾಲೆಡ್ಜ್ ಅಲ್ಲ ಜನರಲ್ ನಾಲೆಡ್ಜ್ ಅದಿದ್ರೆ ಸ್ವಲ್ಪ ಜೀವನ ಮಾಡಬಹುದು ಅದಕ್ಕೆ ನಮ್ಮ ಚೇರ್ಮನ್ ಚನ್ನಪ್ಪನವರು ತಿಮ್ಮನಿಗೆ ವಯಸ್ಕರ ಶಾಲೆ ಕಳಿಸಿದ್ದಾರೆ ಸ್ವಲ್ಪ ಬುದ್ಧಿ ಕಲ್ತ್ಕೋ ವಿದ್ಯೆ ಕಲ್ತ್ಕೋ ಅಂತ ಮಾಸ್ಟರ್ಗೆ ಫೋನ್ ಮಾಡಿ ಶಾಲೆಗೆ ಸೇರಿಸಿದ್ದಾರೆ ತಿಮ್ಮ ಶಾಲೆಗೆ ಹೋಗ್ತಾನೆ ಇವಾಗ ಶಾಲೆಯಲ್ಲಿ ಏನು ಕಲಿತಾನೆ ಏನು ಅವಾಂತರ ಮಾಡ್ತಾನೆ ಏನೇನಾಗುತ್ತೆ ನಾವು ನೀವು ಜೊತೆಲೆ ಕೂತ್ ನೋಡೋಣ ಬನ್ನಿ ಮತ್ತೆ ನಮಸ್ಕಾರ ನೋಡಿ ಸ್ವಾಮಿ
ಈ ಸಣ್ಣ ಮಕ್ಕಳಿಗೆ ಬೇಕಾದ್ರೆ ಪಾಠ ಮಾಡಬಹುದು, ಆದ್ರೆ ದೊಡ್ಡವ್ರಿಗೆ ಪಾಠ ಮಾಡೋದು ತುಂಬಾ ಕಷ್ಟ. ಸಣ್ಣ ಮಕ್ಕಳಿಗೆ ಹೊಡೆದು ಬೈದು ಬುದ್ಧಿ ಹೇಳ್ಬೋದು, ಆದ್ರೆ ಈ ದೊಡ್ಡವ್ರಿಗೆ ಈ ಕಡೆ ಒಡೆಯೋ ಹಾಗೂ ಇಲ್ಲ, ಬೈಯೋದಂತೂ ಆಗೋದೇ ಇಲ್ಲ. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನನ್ನ ಈ ಊರಿನ ವಯಸ್ಕರ ಶಾಲೆಗೆ ಶಿಕ್ಷಕನಾಗಿ ನೇಮಕ ಮಾಡಿದ್ದಾರೆ. ಮೊದಲು ನಾನು ಈ ಊರಿಗೆ ಬಂದಾಗ 8 ಜನ ವಿದ್ಯಾರ್ಥಿಗಳಿದ್ರು, ಆಮೇಲೆ 4 ಜನ ವಿದ್ಯಾರ್ಥಿಗಳು ಬಂದರು, ಆಮೇಲೆ 2, ಕೊನೆಗೆ ಉಳ್ಕೊಂಡವನು ಒಬ್ಬನೇ. ಅವನು ಯಾರು ಅಂತೀರಾ? ಶುದ್ಧ ತರ್ಲೆ, ತರ್ಲೆ ತಿಮ್ಮ ಅಂತ. ನೋಡಿ, ನಮ್ಮ ಚೇರ್ಮನ್ ಚೆನ್ನಪ್ಪ ಅವರು ಈ ತಿಮ್ಮನಿಗೆ ಒಂದು 4 ಅಕ್ಷರಾಭ್ಯಾಸ ಮಾಡಿಸಿ ಮೇಷ್ಟ್ರೆ ಅಂತ ಅವನ್ನ ಈ ಶಾಲೆಗೆ ಕಳಿಸ್ಕೊಡ್ತಾ ಇದ್ದಾರೆ. ನಾನು ಮೇಷ್ಟ್ರು ಬಂದು ಇಷ್ಟೊತ್ತಾಯ್ತು, ಆ ನನ್ನ ಶಿಷ್ಯ ಇನ್ನೂ ಬಂದಿಲ್ಲ. ಇಂಥವ್ರನ್ನ ಕಟ್ಕೊಂಡು ನಾನು ಈ ಸಾಕ್ಷರ ನಾಡನಾಗಿ ನಮ್ಮ ಕರ್ನಾಟಕವನ್ನು ಮಾಡಬೇಕು ಅಂದ್ರೆ ಹೇಗ್ ಸಾಧ್ಯ? ಯಾಕೋ ಲೇಟು? ಅಲ್ಲಲೇ ಮೇಷ್ಟ್ರೆ ಬಂದು ಶಿಷ್ಯನ ಕಾಯ್ಬೇಕೇನೋ? ಹಂಗಲ್ಲ ಮೇಟ್ರೆ, ನಿಮ್ಗೆ ಗಸಗಸೆ ಪಾಯಸ ಅಂದ್ರೆ ಇಷ್ಟ ಅಲ್ವ? ಇಷ್ಟ ಅನ್ನ ತಿಮ್ಮ, ಗಸಗಸೆ ಪಾಯಸ ಅಂದ್ರೆ ಪ್ರಾಣ ಪ್ರಾಣ ಕೊಡು ನನ್ಗೆ. ಅದಕ್ಕೆ ನಾನು ಹೆಂಡ್ರು ದುರ್ಗಿ ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ. ಮೇಷ್ಟ್ರಿಗೆ ಹೆಂಗಿದ್ರು ಇಷ್ಟ ಅನ್ನೋರ ಅವ್ರಿಗೂ ಓಸೆ ತಕೊಂಡು ಹೋಗೋರ ಅಂತ ಹಿರಿಯ ಅಂದ್ರು ಅದಕ್ಕೆ ಕಾಯ್ತಿದ್ನಪ್ಪ. ನೀವು ಹೇಳಕ್ ಆಗಿಲ್ವಲ್ಲ, ಕೊಡು. ಶಿಷ್ಯ ಅಂದ್ರೆ ಈಗಿರ್ಬೇಕು ನೋಡ. ತಿಮ್ಮ, ನಿಮ್ ಹೆಂಡ್ರು ಪಾಯಸವ ತುಂಬಾ ಚೆನ್ನಾಗಿ ಮಾಡೋಣ. ಇನ್ನೂ ಚೆನ್ನಾಗಿ ಮಾಡೋಣ ಮೇಷ್ಟ್ರೆ, ನಮ್ಮನೆ ರಾಮ ಬಾಯ ಆಗ್ಬಿಟ್ಟಿದ ಅದಕ್ಕೆ. ರಾಮ? ಅದ್ಯಾರು? ನಮ್ಮನೆ ನಾಯಿ. ಲೇ, ನಾಯಿ ಬಾಯಿ ಹಾಕಿರೋ ಪಾಯಸನ ಯಾರಾದ್ರೂ ಮೇಷ್ಟ್ರ ತಂದು ಕೊಡ್ತಾರಣ? ಅಯ್ಯೋ, ಇವತ್ತು ಬೆಳಿಗ್ಗೆ ಬಲ್ದ ಮಗ್ಳು ಎದ್ದಿದ್ದೀರಾ, ನಿಮ್ ಅದೃಷ್ಟ ಚೆನ್ನಾಗಿದೆ. ನಿಮಗ್ ತೆಗೆದಿಟ್ಲಲ್ಲ ಅದಕ್ಕೆ ಬಾಯಿ ಹಾಕ್ಲಿಲ್ಲ. ಮತ್ತೆ ಮೊದ್ಲು ಮಾಡಿಲ್ಲ, ದೊಡ್ಡ ತಪ್ಪಲೆ, ಅದಕ್ಕೆ ಬಾಯಿ ಹಾಕಿದ್ ಕುಡಿ. ಮೊದ್ಲೇ ಹೇಳಕ್ ಆಗಿಲ್ಲ, ಕುಡಿ. ಎದುರಿಸ್ಬಿಟ್ಟಿದ್ದ. ಮೇಟ್ರೆ, ಬೇಗ ಕುಡ್ದು ತಪ್ಪಲಿ ಕೊಡಿ, ಮನೆಗೆ ತಗೊಂಡ್ ಹೋಗ್ಬೇಕು. ಯಾಕೋ ನಮ್ಮಲ್ಲಿ ಇದಕ್ಕೆ ಹೋಗೋದು ಅದರಲ್ಲೇ. ಇದಕ್ಕೆ ಹೋಗೋದ್ರಲ್ಲಿ ಯಾರಾದ್ರೂ ಮೇಷ್ಟ್ರಿ ಪಾಯಸ ತಂದು ಕೊಡ್ತಾರೇನೋ? ಏನ್ ಮಾಡ್ತೀರಿ ಮೇಷ್ಟ್ರೆ, ನಾವು ಬಡವರು, ಈ ಸರಿ ಮಳೆ ಬೆಳೆ ಏನು ಆಗ್ಲಿಲ್ಲ, ನಮ್ಮಲ್ಲಿ ಇರೋದು ಒಂದೇ ತಪ್ಪಲೆ, ಇದಕ್ಕೂ ಅದೇ ಇದಕ್ಕೂ. ಸರಿ ಸರಿ, ಈ ಸಾರಿ ಬಂದ ಸಂಬಳದಲ್ಲಿ 300 ರೂಪಾಯಿ ಕೊಡ್ತೀನಿ. ಆಯ್ತು ಮೇಟ್ರೆ. ಈ ತರದ ಒಂದು 20 ಪಾಠ ತಂದು ಬಿಸಾಕು. ಆಯ್ತು ಮೇಟ್ರೆ. ಅದ್ ಸರಿ, ಇದುವರೆಗೂ ಪಾಠ ಮಾಡಿದ್ದೀನಲ್ಲ, ಎಲ್ಲ ಜ್ಞಾಪಕ ಇಟ್ಕೊಂಡಿದ್ಯೋ? ಹೇಗೆ ಎಲ್ಲ ಜ್ಞಾಪಕ ಮಾಡಿಕೊಂಡಿದ್ದೀನಿ. ಈಗ ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಉತ್ತರ ಕೊಡಬೇಕು. ಆಯ್ತು, ಕೊಡ್ತೀನಿ. ಮೊದಲನೇ ಪ್ರಶ್ನೆ ಯಾವುದು? ಸಮಾಜದ ಬಗ್ಗೆ. ಸಮಾಜದಲ್ಲಿ ಫುಲ್ ಫೇಮಸ್ ನಾನು, ಗೊತ್ತಾಗ್ತದೆ. ಪ್ರಶ್ನೆ, ನೆರೆ ಹೊರೆ ಎಂದರೇನು? ಇದು ಗೊತ್ತಲ್ಲ ನನಗೆ. ಹೇಳು. ಅಲ್ಲ ಗೊತ್ತಲ್ಲ ಹೇಳು. ಅಲ್ಲ ಗೊತ್ತಿರೋದನ್ನ ಹೇಳಿ ಸುಮ್ನೆ ಯಾಕೆ ವೇಸ್ಟ್ ಮಾಡೋಣ ಅಂತ? ನಿನಗ್ ಗೊತ್ತಿದೆ ಅಂತ ನನಗ್ ಗೊತ್ತಾಗೋದು ಬೇಡವೇನು? ಹಂಗ ಹೇಳಲೇಬೇಕಾ? ಏನ್ ಹೇಳಿಯೋದು? ನೆರೆ ಹೊರೆ ಎಂದರೇನು? ಅಷ್ಟೇ ತಾನೆ. ನೆರೆ ಅಂದರೆ ಪಕ್ಕದ ಮನೆ. ಅವರು ಆಗಾಗ ಬಂದು ಕಾಫಿ ಪುಡಿ, ಸಕ್ಕರೆ, ಸೀಮೆಣ್ಣೆ ಕೊಡಿ ಅಂತಾರಲ್ಲ, ಅದು ಹೊರೆ. ಅಲ್ಲ, ನೆರೆಯ ಹೊರೆ ಅಂದ ಮೇಲೆ ಕೊಡೋದು ತಗೊಳ್ಳೋದು ಮಧುರವಾದ ಬಾಂಧವ್ಯ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಲ್ಲ. ಮತ್ ನಮ್ ಮ್ಯಾಗಲ್ ಮನೆ ಮೋಟಣ ಹಂಗನ್ನಲ್ಲ. ನೀನ್ ಅವ್ರ ಮಾತಾಕೋ ಕೇಳ್ದೆ? ಇಲ್ಲ, ನಿಮ್ ಮಾತು ಕೇಳ್ತೀನಿ. ನನ್ನ ಮಾತು ಕೇಳ್ದೆ? ಆಯ್ತು ಆಯ್ತು ಮಿಸ್ಟ್ರೆ. ಏನೋ ಕಷ್ಟ ಸುಖ ಅಂದಾಗ ನೆಂಟರು ಬಂದಾಗ ಒಂದು ಕಾಫಿ ಪುಡಿ ಇನ್ನೊಂದು ಮತ್ತೊಂದು ಕೊಡೋದು ತಗೊಳ್ಳೋದು ಇರುತ್ತೆ. ಆಯ್ತು. ಅಷ್ಟಕ್ಕೆ ಮುಂದಿನ ಪ್ರಶ್ನೆ ಯಾವುದು? ವಿಜ್ಞಾನ. ವಿಜ್ಞಾನದಲ್ಲಿ ಸಾಕಷ್ಟು ಫೇಮಸ್, ಗೊತ್ತಾಗ್ತದೆ. ಪ್ರಶ್ನೆ, ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಸೂಜಿಯಿಂದ ಅವನ ದೇಹದ ಭಾಗವನ್ನು ಚುಚ್ಚಿದರೆ ರಕ್ತ ಹೊರಚಿಮ್ಮುತ್ತೆ, ಯಾಕೆ? ಇದು ಗೊತ್ತಿರು. ಸೂಜಿಯಿಂದ ಒಬ್ಬ ವ್ಯಕ್ತಿಗೆ ಚುಚ್ಚಿದಾಗ ರಕ್ತ ಯಾಕೆ ಹಿಂಗ್ ಹೊರಗ್ ಬರ್ತದೆ ಅಂದ್ರೆ, ಯಾರು ಚುಚ್ಚಿದ್ ನೋಡೋಣ ಅಂತ. ಯಾರ ಚುಚ್ಚಿದ್ ನೋಡೋಣ ಅಂತ. ಅಲ್ಲಲೇ, ಯಾವುದೇ ಮನುಷ್ಯನ ದೇಹದ ಭಾಗವನ್ನ ಚುಚ್ಚಿದ್ರೆ ಒಳಗಡೆ ಇರುವಂತ ರಕ್ತದ ಒತ್ತಡ ಹೊರಮುಖವಾಗಿ ಹರಿದು ರಕ್ತ ಚಿಮ್ಮುತ್ತೆ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ಕೊಟ್ಟಿದ್ದೀನಲ್ಲ. ಮತ್ತೆ ನಮ್ಮ ಮ್ಯಾಗಲ್ ಮನೆ ಮೋಟಿ ಹಂಗೆ ಹೇಳ್ಕೊಟ್ಟ? ಇಲ್ಲ ಇಲ್ಲ, ನಿಮ್ಮ ಮಾತು ಕೇಳ್ತೀನಿ. ಪಾಠ ಮಾಡ್ಬೇಕಾದ್ರೆ ಗಮನ ಇರಲ್ಲ, ಅಲ್ಲಿ ಇಲ್ಲಿ ನೋಡ್ತಾ ಇರೋದು, ಅವ್ರು ಇವ್ರ ಮೇಲೆ ಹೇಳೋದು. ನಿಮ್ ಮಾತೆ ಕೇಳ್ತೀನಿ. ಮುಂದಿನ ಪ್ರಶ್ನೆ ಯಾವುದು? ನೀತಿ ಪಾಠ. ನೀತಿ ಪಾಠ ಗೊತ್ತು.
ಪ್ರಶ್ನೆ ಸರಿಯಾಗಿ ಕೇಳಿಸ್ಕೋ. ಆಯ್ತು. ಪ್ರಶ್ನೆ, ಲಕ್ಷ್ಮಣ ರೇಖೆ ಎಂದರೇನು? ಅದನ್ನು ಎಳೆದಿದ್ದು ಯಾರು ಮತ್ತೆ ಅದರ ಪರಿಣಾಮವೇನು? ಇಷ್ಟ ತಾನೇ. ಲಕ್ಷ್ಮಣ ರೇಖೆ ಎಂದರೆ ಅದು ಜಿರ್ಲೆ ಔಷಧಿ, ಅದನ್ನ ಎಳೆದಿದ್ದು ನಮ್ಮ ಹೆಂಡ್ರು. ಅದರಿಂದ ಏನಾಯ್ತು ಅಂದ್ರೆ ಹತ್ತು ಜಿರ್ಲೆ ನೆಗದಿ ವಿತ್ ಮಲ್ಲಿಕ. ಮುಂದೆ ನಿನ್ನು ಅಲ್ಲ ಕಣೋ, ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆಯನ್ನ ಲಕ್ಷ್ಮಣ ಎಳೆದ, ಅದನ್ನ ದಾಟಿದ್ದು ಸೀತಾಮಾತೆ, ಅದರ ಪರಿಣಾಮ ಸೀತಾಪಹರಣ ಅಂತ ಬರ್ಕೊಂಡಿದ್ದೀನಲ್ಲೋ. ಮತ್ ನಮ್ಮಲ್ಲಿ ಈ ತರ ಔಷಧಿ ಇತ್ತಲ್ಲ ಅದ್ರ ಮೇಲೆ ಲಕ್ಷ್ಮಣ ರೇಖೆ ಅಂತ ಬರ್ದಿದ್ರಲ್ಲ. ಅದು ಜಿರ್ಲೆ ಸಾಯ್ತ ಕಂಪನಿ ಹೆಸರು. ಆಯ್ತು 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 ಆಯ್ತು, ಮುಂದೆ ತಂದು ನಿನಗೆ ಹೋಗಿ. ಮುಂದಿನ ಪ್ರಶ್ನೆ ಆಯ್ತು ಕೇಳಿ. ವಿಜ್ಞಾನದ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಯಾವ್ದು ಬೇಟ್ರಿ ಅದು? ವಿಜ್ಞಾನದ್ದು. ಸಮುದ್ರದ ನೀರು ಯಾಕೆ ಉಪ್ಪುಪ್ಪಾಗಿರುತ್ತೆ? ಅಷ್ಟೇ ತಾನೆ. ಸಮುದ್ರದ ನೀರು ಯಾಕೆ ಉಪ್ಪುಪ್ಪಾಗಿರುತ್ತೆ, ಸಿಹಿಯಾಗಿರಲ್ಲ ಅಂದ್ರೆ ಮಸ್ಲೆ ತಿಮಿಂಗ್ಲ ಮೀನು ಎಲ್ಲ ಕುಡ್ಕೊಂಡ್ಬಿಡ್ತವೆ ಅಂತ. ಮುಂದೆ, ಸಮುದ್ರದ ನೀರಲ್ಲಿ ಸೋಡಿಯಂ ಕ್ಲೋರೈಡ್ ಅಂದ್ರೆ ಲವಣಾಂಶ ಜಾಸ್ತಿ ಇರೋದ್ರಿಂದ ನೀರು ಉಪ್ಪುಪ್ಪ ಆಗಿರುತ್ತೆ ಅಂತ ಬಡ್ಕೊಂಡಿದ್ದೀನಿ. ಮಸ್ಲೆ ನೀರು ಮಸ್ಲೆ ಮೀನು ನುಂಗ್ಕೊಂಡ್ಬಿಡ್ತಂತೆ. ಇಲ್ಲ, ಇನ್ಮೇಲೆ ತಿಳ್ಕೊತೀನಿ. ಮತ್ತೊಂದು ಪ್ರಶ್ನೆ. ಯಾವ ವಿಜ್ಞಾನದ್ದೇ? ಯಾವ್ದದು? ಸೂರ್ಯನಿಂದ ಬೆಳಕು ಭೂಮಿಗೆ ವೇಗವಾಗಿ ಯಾಕೆ ಬರುತ್ತೆ? ಓ, ಇದು ಗೊತ್ತು ನನಗೆ. ಹೇಳ, ಸೂರ್ಯನಿಂದ ಬೆಳಕು ಭೂಮಿಗೆ ಯಾಕೆ ವೇಗವಾಗಿ ಬರ್ತದೆ ಅಂದ್ರೆ ಫುಲ್ ಡೌನ್ ಆಯ್ತಲ್ಲ ಮೇಷ್ಟ್ರೆ, ಫುಲ್ ಡೌನ್ ಆಯ್ತಲ್ಲ ಮೇಷ್ಟ್ರೆ, ಬುರ್ರ ಅಂತ ಬಂದ್ಬಿಡುತ್ತೆ. ಮಾರೆ ನೋಡ ಹೆಂಗದೆ? ಅಲ್ಲಲ್ಲಿ ಮುನ್ನದೆ, ಆ ಸೂರ್ಯನ ಬೆಳಕು ಭೂಮಿಗೆ ಅಷ್ಟು ವೇಗವಾಗಿ ಯಾಕೆ ಬರುತ್ತೆ ಅಂತಂದ್ರೆ ಅದರ ಚಲನೆ ಪ್ರತಿ ಸೆಕೆಂಡಿಗೆ 76,00,000 ಮೈಲಿ ವೇಗದಲ್ಲಿ ಇರುತ್ತೆ. ಅದಕ್ಕೆ ಅಷ್ಟು ಬೇಗ ಅದು ಬರೋದು. ಹೌದಾ? ಗೊತ್ತೇ ಇಲ್ವಲ್ಲ ನಂಗೆ. ಮೊನ್ನೆ ತರ ಹೇಳ್ಕೊಡ್ತೀನಿ, ಗೊತ್ತೇ ಇರಲ್ಲ ಅಂತ. ಆಯ್ತು ಆಯ್ತು ಮಿಸ್ಟರ್. ನನ್ನ ಮಾನ ತೆಗೆಯೋದಕ್ಕೆ ನನ್ನ ಶಿಷ್ಯ ಆಗಿ ಬಂದಿದ್ಯಾ ನೀನು? ಇಲ್ಲ ಇಲ್ಲ ಮಿಸ್ಟರ್. ಕೊನೆಯ ಪ್ರಶ್ನೆ. ಯಾವ್ದು ಮಿಸ್ಟರ್ ಕೊನೆಯ ಪ್ರಶ್ನೆ? ಚಿತ್ರ ಚಿತ್ರ ಬರ್ಕೊ ಬರ ಕೇಳಿದ್ರಲ್ಲ ಅದೊಂದು. ಚಿತ್ರ ಬರ್ಕೊಂಡ್ ಬಂದಿದ್ಯಾ? ತಕ ನೋಡ, ಚಿತ್ರ ಬರ್ಕೊ ಹೇಳಿದ್ರಲ್ಲ. ಏನ್ ಆಟ ಆಡ್ತಿದ್ಯಾ? ಯಾಕೆ, ಎಲ್ಲಿ ಚಿತ್ರ? ಈಗ ನೀವು ಹೊಸ ಹುಲ್ಮೆ ಇತ್ತಾರ ಚಿತ್ರ ಬರ್ಕೊ ಬಂದಿದ್ರಲ್ವ? ಇಲ್ಲಿ ಹುಲ್ ಬರ್ದೆ, ಇಲ್ಲಿ ಹೊಸ ಬರ್ದೆ, ಹೊಸ ಬಂದು ಹುಲ್ ತಿನ್ಕೊಂಡು ಹೋಯ್ತು. ಸರ್ವಜ್ಞ ಸರ್ವಜ್ಞ ಮುಜಬಾಯ್, ಹೊಸ ಬಂದು ಹುಲ್ ತಿನ್ಕೊಂಡು ಹೋಯ್ತಂತ. ಕೊನೆ ಪ್ರಶ್ನೆ ಕೇಳ್ತೀನಿ. ಹೊಗಳು ಸಾಯಿ. ಯಾವ್ದು? ವ್ಯಾಕರಣ. ಗೊತ್ತು ವ್ಯಾಕರಣ ಏನಂದ್ರೆ? ಗ್ಲಾಮರ್. ನೀನ್ ಇಂಗ್ಲಿಷ್ ಮಾತಾಡ್ಬೇಡು. ಯಾಕೆ? ಅದು ಗ್ಲಾಮರ್ ಅಲ್ಲ, ಗ್ರಾಮರ್. ಓ, ರಾವತ್ ಹಾಕ್ಬೇಕು. ಸರಿ ಸರಿ ಸರಿ. ಪ್ರಶ್ನೆ, ಲಿಂಗದ ಬಗ್ಗೆ ಪಾಠ ಮಾಡಿದ್ನಲ್ಲ, ಮಾಡಿದೀರ ಅದ್ರ ಬಗ್ಗೆ. ಹೀಗೆ, ಗಂಡಸು ಯಾವ ಲಿಂಗ? ಗಂಡಸು ಪುಲ್ಲಿಂಗ. ಜಾಣ ಕಣ. ಆಮೇಲೆ ಸ್ತ್ರೀ ಯಾವ ಲಿಂಗ? ಹೆಂಗಸರು. ಹೆಂಗಸರು ಸ್ತ್ರೀಲಿಂಗ. ಜಾಣ ಕಣ. ಈಗ ಹೇಳ, ಗಂಡಸು ಪುಲ್ಲಿಂಗ ಆದರೆ ಹೆಂಗಸು ಸ್ತ್ರೀಲಿಂಗ ಆದರೆ ಸೈಕಲ್ ಯಾವ ಲಿಂಗ? ಸಖತ್ತಾಗಿ ಮಾಡಿದ್ರು. ಗೊತ್ತಾಯ್ತು ಗೊತ್ತಾಯ್ತು, ನಾವು ತಲೆ ಓಡಿಸ್ಬಿಡ್ತೀವಲ್ಲ. ಈಗ ಗಂಡಸರು ಪುಲ್ಲಿಂಗ, ಹೆಂಗಸರು ಸ್ತ್ರೀಲಿಂಗ, ಸೈಕಲ್ ಯಾವ ಲಿಂಗ ಅಂತ ನೀವು ಕೇಳ್ತಾ ಇದ್ದೀರಿ. ತಿಳ್ಕೊಳ್ಳಿ, ನಿಂತಿರ್ತಕ್ಕಂತ ಸೈಕಲ್ ನ ಗಂಡು ಸುಡಿತಾರೆ ಪುಲ್ಲಿಂಗ, ಹೆಂಗು ಸುಡಿತಾರೆ ಸ್ತ್ರೀ. ನನ್ ಜೀವ ತಿಂತೀಯ ಅಲ್ಲ ಕಣು. ಜೀವ ಇಲ್ದಿರೋ ವಸ್ತುಗಳೆಲ್ಲ ನಪುಂಸಕ ಲಿಂಗ ಅಂತ ಗಂಟ್ಲು ಒಣಗುವಂಗ್ ಹರ್ಚ್ಕೊಂಡಿದ್ದೀನಿ. ಗಂಡ್ ಸುಡುತ್ತಿದ್ರೆ ಪುಲ್ಲಿಂಗ ಅಂತೆ, ಹೆಂಗ್ ಸುಡುತ್ತಿದ್ರೆ ಸ್ತ್ರೀಲಿಂಗ ಅಂತೆ. ನಿನ್ ಪಾಠ ಮಾಡ್ತೀನ, ನಾನು ಮಾಡ್ಕೋಬೇಕು. ಇನ್ನಿನ್ ನಾನು ಪಾಠ ಮಾಡಕ್ ಆಗಲ್ಲ. ರೈಟ್ ಹೇಳು. ರೈಟ್ ಹೇಳು ಈ ಜಿಮ್ಮನಿಗೆ. ಮೇಷ್ಟ್ರೆ, ನಿಮ್ಮ ಹತ್ರ ಪಾಸ್ ಆಗಿರೋ ಮಾರ್ಕ್ಸ್ ಕಳೆದ್ರೆ, ನೀವು ಒರಿಜಿನಲ್ ಮೇಷ್ಟ್ರ್ ಆಗಿದ್ರೆ ನಾನು 4 ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ನೀನು ನನಗ್
ಪ್ರಶ್ನೆ ಕೇಳ್ತೀಯ? ಗುರುಗೆ ತಿರುಮಂತ್ರ, ಸೂರ್ಯಂಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್, ವಾಯ್ದೆಗೆ ಕಲ್ಲು, ಸಮುದ್ರಕ್ಕೆ ಉಪ್ಪು, ಶಾಮ್ಯಾಂದವ್ರಿಗೆ ಛತ್ರಿ, ಐಸ್ಗೆ ಪೇಂಟು, ಮಡತ್ತೆ ಕೇಳ. ಅದೊಂದು ಆಗ್ಬಿಡ್ಲಿ, ಆಗ್ಯ ಬಿಡ್ಲಿ. ಇವತ್ತು ಕೇಳಿಸ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಚಿರತೆ ಯಾಕೆ ಸರ್ಪ್ ನೀರಲ್ಲಿ ಸ್ನಾನ ಮಾಡಲ್ಲ? ಚಿರತೆಗೆ ಆ ಸರ್ಪ್ ನೀರ್ ಎಲ್ಲ ಸಿಗುತ್ತೆ? ಅಲ್ಲ, ಆ ಸರ್ಫ್ ಅಲ್ಲಿ ಕೆಮಿಕಲ್ ಅದು ಇದೆಲ್ಲ ಬೆರ್ತಿರುತ್ತೋ ಆ ನೀರಲ್ಲೆಲ್ಲ ಅದು ಮಾಡೋದಿಲ್ಲ. ಅಲ್ಲ, ಮತ್ತಿನ್ಯಾಕೋ ಚಿರತೆ ಸರ್ಪ್ ನೀರಲ್ಲಿ ಯಾಕೆ ಸ್ನಾನ ಮಾಡಲ್ಲ ಅಂದ್ರೆ ಅದ್ರ ಮೇಲೆ ಇರ್ತಾವಲ್ಲ ಮಚ್ಚೆ, ಅದು ಹೋಗ್ಬಿಡ್ತದೆ. ಹೆಂಗದೆ ಮುಂದಿನ ಪ್ರಶ್ನೆ? ಎರಡನೇ ಪ್ರಶ್ನೆ, ಒಬ್ಬ ರೈತ ಅಂತ ಎರಡು ಹಸ ಇರ್ತವೆ. ಒಂದ್ ಹಸಿಗೆ ಬೆಳಿಗ್ಗೆ 9 ಗಂಟೆಗೆ ಹುಲ್ಲಾಗ್ತಾನೆ, ಇನ್ನೊಂದ್ ಹಸಿಗೆ ಮಧ್ಯಾಹ್ನ 1 ಗಂಟೆಗೆ ಹುಲ್ಲಾಗ್ತಾನೆ, ಯಾವ್ದು ಮುಂದೆ ಸಗಣಿ ಆಗ್ತದೆ? 9 ಗಂಟೆಗೆ ಹುಲ್ಲು ಹಾಕಿರ್ತಾನಲ್ಲ, ಅದ ಹಾಕುತ್ತೆ. ಇಲ್ಲ, ಅದಿಲ್ಲ ಅಂದ್ರೆ 11 ಗಂಟೆಯಿಂದ ಮುಂದೆ ಹಾಕ್ತದೆ. ಅಲ್ಲ, ಮತ್ತಿನ್ಯಾವ್ದು? 9 ಗಂಟೆಗಾರ ಹುಲ್ಲು ಹಾಕ್ಲಿ, 11 ಗಂಟೆಗಾರ ಹುಲ್ಲು ಹಾಕ್ಲಿ, ಯಾವ ಸನು ಮುಂದೆ ಸಗಣಿ ಹಾಕಲ್ಲ, ಹಿಂದಾಗ್ತದೆ. ಇಲ್ಲಿ ಮೇಟರ್ ಆಗ್ಬಿಟ್ಟು ಬರಲಿಲ್ಲ, ಜನರೇಟರ್ ನಾಲೆಜ್ ಇಂಪಾರ್ಟೆಂಟ್. ಮುಂದೆ ಅದು ಜನರೇಟರ್ ನಾಲೆಜ್ ಅಲ್ಲ, ಮತ್ತೆ ಜನರಲ್ ನಾಲೆಡ್ಜ್. ಈಗ ಮೇಸ್ಟ್ರ ಈ ಬಲ್ಪ್ ಹೆಂಗುರಿತೈತಿ? ಕರೆಂಟ್ ಇಂದ ಕಣ. ಕರೆಂಟ್ ಹೋಗ್ಬಿಟ್ರೆ? ಕರೆಂಟ್ ಹೋದ್ರೆ ಜನರೇಟರ್ ಆನ್ ಮಾಡ್ತಾರೆ ಅಲ್ವಾ? ಹಂಗೆ ನಿಮ್ಗೆ ಒರಿಜಿನಲ್ ಬುದ್ಧಿ ಪವರ್ ಹೊಂಟೋಗಿರೋದ್ರಿಂದ ಜನರೇಟರ್ ಕಡೆ ಕೊಡ. ಸರಿ ಸರಿ, ಮುಂದಿನ ಪ್ರಶ್ನೆ ಬೊಗಳು ಸಾಯಿ. ಮುಂದಿನ ಪ್ರಶ್ನೆ, ನಾವು ಬೆಂಗಳೂರಿಂದ ಧರ್ಮಸ್ಥಳದವರೆಗೂ ಹೈವೇಲಿ ಬಸ್ ಅಲ್ಲಿ ಹೋಯ್ತಾ ಇರ್ತೀವಿ. ಉದ್ದಕ್ಕೂ ರಸ್ತೆ ಅಕ್ಕಪಕ್ಕದಲ್ಲಿ ಸಾಲಿಗೆ ಮರಗಳನ್ನ ನೆಟ್ಕೊಂಡು ಹೋಗೋರಲ್ಲ, ಯಾಕೆ? ತಿಮ್ಮ, ಈ ಮರಗಳು ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ನೆಟ್ಟಿರ್ತಾರ ಕಣೋ. ಅಲ್ಲ, ದಾರಿ ಹೋಗೋರಿಗೆ ನೆರಳ್ ಕೊಡ್ಲಿ ಅಂತ ನೆಟ್ಟಿರ್ತಾರಪ್ಪ. ಅಲ್ಲ, ಮತ್ತಿನ್ಯಾಕ ಮೇಷ್ಟ್ರೇ, ಬೆಂಗಳೂರಿಂದ ಧರ್ಮಸ್ಥಳವರೆಗೂ ಹೈವೇಲಿ ಸಾಲಿಗೆ ಮರಗಳನ್ನ ಯಾಕೆ ನೆಟ್ಕೊಂಡು ಹೋಗೋರೆ ಅಂದ್ರೆ, ಅದೇ ಮರನ ರಸ್ತೆ ಮದ್ದಿಗೆ ನೆಟ್ರೆ ಬಸ್ ಬಂದು ಗುದ್ದ ಇಟ್ಟಿರ್ತಾರೆ. ಜನರೇಟರ್ ನಾಲೆಜ್ ಇಂಪಾರ್ಟೆಂಟ್. ಆಯ್ತಾಯ್ತಾಯ್ತಾಯ್ತು. ಮೂರನೇ ಪ್ರಶ್ನೆ ಮೇಷ್ಟ್ರೆ, ರಾತ್ರಿ ಹೊತ್ತು ಕಾಣತಕ್ಕಂತ ನಕ್ಷತ್ರಗಳು ಹಗಲೊತ್ತಿನಲ್ಲಿ ಕಾಣಲ್ವಲ್ಲ, ಯಾಕೆ? ಈ ನಕ್ಷತ್ರಗಳು ತುಂಬಾ ದೂರದಲ್ಲಿ ಇರ್ತಲ್ವ, ಸೂರ್ಯನ ಬೆಳಕು ತುಂಬಾ ಪ್ರಖರವಾಗಿ ಬೀಳ್ತಾ ಇರುತ್ತೆ, ಅದಕ್ಕೆ ಕಾಣಿಸೋದಿಲ್ವ? ಇಲ್ಲ, ತುಂಬಾ ದೂರ ಕಣೋ, ಬರೀ ಕಣ್ಣಿ ಕಾಣಿಸೋದಿಲ್ಲ ಹಾಗೆಲ್ಲ. ಅಲ್ಲ, ಮತ್ತಿನ್ಯಾಕೋ ಮೇಷ್ಟ್ರೇ, ರಾತ್ರಿ ಹೊತ್ತು ಕಾಣತಕ್ಕಂತ ನಕ್ಷತ್ರಗಳು ಹಗಲೊತ್ತಿನಲ್ಲಿ ಯಾಕೆ ಕಾಣಲ್ಲ ಅಂದ್ರೆ, ರಾತ್ರಿ ಹೊತ್ತು ಫುಲ್ ನಿದ್ಗಿಟ್ಟಿರ್ತಾವಲ್ಲ, ಬೆಳಿಗ್ಗೆ ಹೊತ್ತು ಪಾಚಂಡಿರ್ತವೆ. ಅಯ್ಯದು ಮೇಷ್ಟ್ರೆ, ಕಡೆಯ ಪ್ರಶ್ನೆ, ಇದಕ್ಕೆ ಉತ್ತರ ಹೇಳಬೇಕು ನೀವು. ವಿದ್ಯುತ್ ಮೋಟ್ರು ಹೆಂಗೆ ಚಲಿಸ್ತದೆ? ನೋಡ್ತೀಮ್ಮ, ಈ ವಿದ್ಯುತ್ ಮೋಟ್ರು ಹ್ಯಾಕ್ ಚಲಿಸುತ್ತೆ ಅಂತಂದ್ರೆ, ಈ ಕರೆಂಟ್ ಅಲ್ಲಿ ಎಸಿ ಕರೆಂಟ್, ಡಿಸಿ ಕರೆಂಟ್ ಅಂತ ಇರುತ್ತೆ. ಅಂದ್ರೆ ಆಲ್ಟರ್ನೇಟಿವ್ ಕರೆಂಟ್, ಡೈರೆಕ್ಟ್ ಕರೆಂಟ್ ಅಂತ. ಇದರ ಮೂಲಕ ನಾವು ಕರೆಂಟ್ ಅನ್ನ ವಿದ್ಯುತ್ ತಂತಿಯ ಮೂಲಕ ಮೋಟರ್ಗೆ ಹರಿಸಿದಾಗ ಮೋಟರ್ ಚಲಿಸುತ್ತೆ. ಅಲ್ಲ, ಮತ್ತಿನ್ಯಾಕೋ ವಿದ್ಯುತ್ ಮೋಟರ್ ಹೆಂಗೆ ಚಲಿಸ್ತದೆ ಅಂದ್ರೆ, ಇದೇನಿದು ನಿಂತ್ಕೋತ ಹಿಂಗೆ, ಅದು ಅದ್ ಹೆಂಗೆ ಸೌಂಡು ಅಂತ ಕೇಳಿದ್ ನಾನು. ಅದೇನೇನೋ ಹೇಳೋದಲ್ಲ ನೀವು. ಇನ್ನ ನಾನ್ ನಿನ್ ಪಾಠ ಮಾಡಕ್ ಆಗೋದಿಲ್ಲ. ಹಂಗಲ್ಲ ಹಂಗಲ್ಲ ಮೇಷ್ಟ್ರೆ, ಮೇಷ್ಟ್ರೆ ಪ್ರಶ್ನೆಗಿಂತ ಮುಂಚೆ ನಂದೊಂದು ಮಾತದೆ. ಏನು? ನೀವು ನನಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರಿ, ಬೇಜಾರು ಮಾಡ್ಕೋಬೇಡಿ. ನಾನು ಉತ್ತರ ಹೇಳಕ್ ಆಗಲಿಲ್ಲ, ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದೆ, ನೀವು ಉತ್ತರ ಹೇಳಕ್ ಆಗ್ಲಿಲ್ಲ. ಅದಕ್ಕೆ ಮೇಷ್ಟ್ರೆ ಈ ಪ್ರಶ್ನೆ ಉತ್ತರಗಳ ಯುದ್ಧ ಬೇಡ. ಸರಿ ಕಣ, ನಿನ್ನೆ ರಾತ್ರಿ ನನಗೊಂದು ಅದ್ಭುತವಾದ ಕನಸು ಬಿದ್ದಿತ್ತು, ಅದ್ರ ಬಗ್ಗೆ ಹೇಳ್ತೀನಿ. ಕನಸು? ಹ್ಞೂ ಮೇಷ್ಟ್ರೆ, ಹೇಳ್ತೀವ. ಮೇಷ್ಟ್ರೆ, ನಮ್ಮೂರಲ್ಲಿ ಬರ ಬಂದು ಬಳೆ ಬೆಳೆ ಏನು ಆಗ್ದಲೆ ನಾನು ಫುಲ್ ಲಾಸ್ ಆಗಿ ಬೆಂಗಳೂರಿಗೆ ಹೋಗ್ಬಿಟ್ಟೆ ಮೇಷ್ಟ್ರೆ. ಅಲ್ಲಿ ಏನು ಕೆಲಸ ಸಿಗದೆ ಕೊನೆಗೆ ರೈಲ್ವೆ ಸ್ಟೇಷನ್ ಮುಂದೆ ಪಾಲಿಶ್ ಮಾಡಕ್ಕೆ ಅಂತ ಕುಂತ್ಕೊಂಡೆ. 3 ದಿನ ಪಾಲಿಶ್ ಮಾಡಿದೆ ಮೇಷ್ಟ್ರೆ. ಆಮೇಲೆ ಒಂದು ಶೂ ಬಂತು, ಪಾಲಿಶ್ ಮಾಡಿದೆ, ಹಿಂಗ್ ತೆಗೆದು ಕೈ ಕೊಡ್ತದೆ 100 ರೂಪಾಯಿ ನೋಟು. ಇದು ಯಾರಪ್ಪ 100 ರೂಪಾಯಿ ಕೊಡ್ತಿರೋದು ಅಂತ ನೋಡ್ತೀನಿ ಮೇಷ್ಟ್ರೆ. ನೀವು ಮೇಷ್ಟ್ರೆ ಆ 100 ರೂಪಾಯಿ ಬಾಳೆಹಣ್ಣು ವ್ಯಾಪಾರ ಮಾಡಿ,
ಅದರಲ್ಲಿ ದೊಡ್ಡ ಶ್ರೀಮಂತ ಆಗಿ ದೊಡ್ಡ ಬಂಗ್ಲೆ ಕಟ್ಟಿ ಕಾರ್ ಓಡಂಗ ಆಗೋದೇ ಬೆಂಗಳೂರಲ್ಲಿ. ನೀನು ದೊಡ್ಡ ಶ್ರೀಮಂತ ಆಗಿ ಒಂದಿನ ಅದೇ ರೈಲ್ವೆ ಸ್ಟೇಷನ್ ಮುಂದೆ ಕಾರಲ್ಲಿ ಬರ್ತಾ ಇದ್ದೀನಿ, ನನಗೆ ಹಳೆ ಕೆಲಸ ಜ್ಞಾಪಕ. ನಾನು ಬೂಟ್ ಪಾಲಿಶ್ ಮಾಡಿ ಅಭಿವೃದ್ಧಿ ಆದ್ನಲ್ಲ, ಮತ್ತೆ ನಾನು ಬೂಟ್ ಪಾಲಿಶ್ ಮಾಡಿಸ್ಕೊಂಡು 100 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು ಅಲ್ಲಿ ಹೋದೆ. ಹಿಂಗಿಟ್ಟೆ ಬೂಟ್ ಪಾಲಿಶ್ ಮಾಡಿಸ್ಕೊಂಡೆ, 100 ರೂಪಾಯಿ ಚೆಕ್ ಅಂತ ತಗೊಂಡು ನೋಡ್ತೀನಿ ಯಾರು ಪಾಲಿಶ್ ಮಾಡಿದ್ದು ಅಂತ. ನೀವು ಇನ್ನೊಂದ್ ಕೆಲಸ ಅದೇ, ಇನ್ನೊಂದ್ ಮಾತದೆ, ಇಷ್ಟೊಂದ್ ಬೇಜಾರಾಗದೆ, ಒಂದು ಹಾಡದೆ ಮಿಸ್ಟ್ರೆ. ಏನ್ ಗೊತ್ತಾ, ಶೂ ವಾಸನೆ ಕೇಳಿದ್ದೀರಾ? ಶೂ ವಾಸನೆ, ಅದ್ರ ಬಗ್ಗೆ ಒಂದು ಹಾಡು ಬರ್ತಿದ್ದೀನಿ, ಅದನ್ನ ಕೇಳ್ಕೊಂಡು ಹೋಗ್ಬಿಡಿ, ನಿಮ್ಗೆ ಸಮಾಧಾನ ಆಗೋಯ್ತದೆ. ಇಷ್ಟೆಲ್ಲ ಅವಮಾನ ಮಾಡಿದ್ರು ನಾನು ಆ ಹಾಡು ಕೇಳಬೇಕು? ಇಲ್ಲ, ಒಂದು ಹಾಡು ಕೇಳಿ ಎಲ್ಲ ಸಮಾಧಾನ ಆಗೋಯ್ತದೆ ಮಿಸ್ಟ್ರೆ. ಸರಿ, ಈಗ ಶೂ ವಾಸನೆ ಬಂದ ನಿಮಿಷನೇನಾ ನಿಮಿಷದೆ ಅಲ್ಲ ಅನ್ಕೋತೀನಿ. ನೋಡಿ ಮೇಷ್ಟ್ರೆ, ಆ ಶೂ ವಾಸನೆ ಯಾರ ತಡ್ಕೋಬಹುದು? ಈ ಜನಗಳು ಕೆಲವು ಸ್ಟೂಡೆಂಟ್ ಆಗ್ತಾರೆ, ಕೆಲವು ಆಫೀಸರ್ಸ್ ಆಗ್ತಾರೆ, ಏನಾರ ತಡ್ಕೋಬಹುದು, ಕೆಲವು ಕಾಲಂತೂ ಗುಬ್ಬು ವಾಸನೆ ಹೊಡಿತು. ಆ ವಾಸನೆ ತಡಿಯಕ್ಕಾಗದೆ ನನಗೊಂದು ಹಾಡನ್ನ ಚೇಂಜ್ ಮಾಡಿ ಬರೀಬೇಕು ಅನ್ನಿಸ್ತು, ಬರ್ದೀನಿ ಕೇಳಿ ಮೇಷ್ಟ್ರೆ. ಹೇಳೋ. ಹೂವೆ 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 ಕೇಳಿದ್ರೆ ಪಿಕ್ಚರ್ ಇದು ಪಿಕ್ಚರ್ ಇದನ್ನ ಚೇಂಜ್ ಮಾಡಿ ನಾನು ಬರ್ತೀನಿ. ಓಹೋ, ಕೇಳಿ ಅದ. ಸುವೆ 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 ನಿನ್ನಿ ವಾಸನೆಗೆ ಕಾರಣವೇನು, ಕಾಲಿನ ಬೆವರೇನು, ಅಂಗಾಲಿನ ಬೆವರೇನು. ಸುವೆ 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 ಚಪ್ಪಲಿಯ ಅಂಗಡಿಗೆ ನಾ ಹೋಗಿ ಶೂ ತರುವೆ, ಪಾಲಿಶು ಮಾಡುವೆ, ಲೇಸನ್ನು ಕಟ್ಟುವೆ, ಸೂಟನ್ನು ಧರಿಸುವೆ, ಊರೆಲ್ಲ ಸುತ್ತುವೆ, ಎಲ್ಲಿಯೂ ಬಿಚ್ಚದೆ ಮನೆಯಲ್ಲೇ ಬಿಚ್ಚುವೆ. ಸಾಕ್ಸೆ ಬಿಳಿ ಸಾಕ್ಸೆ ಇಷ್ಟು ನಾ ತಯೇಕೆ, ನಿನ್ನ ಒಗೆಯೋಕೆ ದೊಡ್ಡ ಸೋಪೆ ಬೇಕೆ, ಎಷ್ಟೇ ತೊಳೆದರೂ ಮೂಗಿಗೆ ಬಡಿಯುವೆ, ಮೂಗಿಗೆ ಬಡಿಯುವೆ. ಸುವೆ 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 ಸುಧರಿಸುವ ಜನತೆಗಳೇ, ಸ್ಟೂಡೆಂಟ್ ಅಧಿಕಾರಿಗಳೇ, ಒಬ್ಬೊಬ್ಬರಾಗಿಯೇ ಶೂ ಕಳಚಿ ನೋಡಿರಿ, ಸ್ಮೆಲ್ಲೇ ಹಾಳು ಸ್ಮೆಲ್ಲೇ. ನೀ ಹೀಗೇಕೆ ನಿನ್ನ ದೆಸೆಯಿಂದ ಜ್ಞಾನ ತಪ್ಪಬೇಕೆ ಮಿಸ್ಟ್ರೆ? ಕೆಂಗೇರಿ ಮೋರಿಗೂ ನೀ ಚಾಲೆಂಜ್ ಮಾಡುವೆ, ನೀ ಚಾಲೆಂಜ್ ಮಾಡುವೆ. ಸುವೆ 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 ಹೆಂಗದ್ರಿ ತಿಮ್ಮ? ನಿಜಕ್ಕೂ ತುಂಬಾ ಚೆನ್ನಾಗಿದೆ ಕಣ. ನೋಡು ತಿಮ್ಮ, ಈ ಶೂ ಧರಿಸ್ತಾರಲ್ಲ ತಿಮ್ಮ, ಹೌದು ಅದು ನಮ್ಮ ಸಂಪ್ರದಾಯ ಅಲ್ಲ. ಬ್ರಿಟಿಷರು ಅವರ ದೇಶ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಚಳಿ ಅಂತ ಹೇಳಿ ಶೂ ಮತ್ತೊಂದು ಧರಿಸ್ತಿದ್ರು. ನಾವು ಅದನ್ನೇ ಒಪ್ಪಿಸ್ಕೊಂಡು ಈ ಒಂದು ದುಸ್ಥಿತಿಯಲ್ಲಿ ಇದ್ದೀವಿ. ಹೌದು ಮೇಷ್ರೆ, ಅದಕ್ಕೆ ನಮ್ಮ ಹಳೆ ಕಾಲನೇ ಬೊಂಬಾಟು. ಹೌದು ಕಣ, ಹೊಸ ಕಾಲ ಶೂ ಎಲ್ಲ ಬಂದು ಹಳಾಗೋಯ್ತು ಮೇಷ್ರೆ. ಹೌದು ಕಣ, ಹಳ ಕಾಲ ಹೆಂಗಿತ್ತು ಮೇಷ್ರೆ? ಆಧ್ಯಾತ್ಮಿಕ ಆಧ್ಯಾತ್ಮ ಅಲ್ವಾ ಮೇಷ್ರೆ? ಆಧ್ಯಾತ್ಮ ಅಂದ್ರೆ ನನ್ಗೊಂಥರ ರೋಮಾಂಚನ ಕಣ. ಹೌದು ಮೇಷ್ಟ್ರೆ, ಈ ಕಾಲಚಕ್ರ ಒಂದು ಆಟೋ ಚಕ್ರ ಉರುಳಿದಂಗ್ ಉರುಳಿ ಉರುಳಿ 80ರಲ್ಲಿದ್ದಂಗೆ 90ರಲ್ಲಿಲ್ಲ, 90ರಲ್ಲಿದ್ದಂಗೆ 95ರಲ್ಲಿಲ್ಲ, 2000ರಲ್ಲಿದ್ದಂಗೆ 2005ರಲ್ಲಿಲ್ಲ. ಹೌದು ಕಣ. ಮೇಷ್ಟ್ರೆ ನಿಮ್ಗೆ ಎಷ್ಟು ವರ್ಷ ಈಗ? ತಿಮ್ಮ ಒಂದು 30-35 ವರ್ಷ ಇರಬಹುದು. 35 ವರ್ಷದ ಹಿಂದೆ ನೀವು ತಾಯಿಯ ಗರ್ಭದಿಂದ ಬೆತ್ತಲೆಯಾಗಿ ಭೂಮಿಗೆ ಬಂದ್ರಿ ಮೇಷ್ಟ್ರೆ. ಅಲ್ವಾ ಮೇಷ್ಟ್ರೆ? ತಿಮ್ಮ ಆಗ ನಿಮ್ ಇಂಟ್ರೆಸ್ಟ್ ಎಲ್ಲ ಬಂದ್ರು. ಹೌದು ಕಣ, ನಿಮ್ಮನ್ನ ನೋಡಿದ್ರು ಆನಂದ ಪಟ್ರು ಮೇಷ್ಟ್ರೆ. ತಿಮ್ಮ ನೆನಪು ಮಾಡಬೇಡ, ಶ್ರೀಕೃಷ್ಣನ ಬಾಲ ಲೀಲೆಗಳು ಕೂಡ ಅವೆಲ್ಲ. ಹೌದು ಮೇಷ್ಟ್ರೆ, 35 ವರ್ಷದಿಂದ ನೀವು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಭೂಮಿಗೆ ಬಂದ್ರಿ. ಈಗ 35 ವರ್ಷವನ್ನ ನೀವು ಕಳೆದಿದ್ದೀರಿ. ಈಗ ನೀವು ಬೆತ್ತಲೆ ಆದ್ರೆ ನಿಮ್ಮನ್ನ 2 ಕಣ್ಣಿಂದ ನೋಡಕ್ಕಾಗತ್ತೆ. ಗಾಬರಿ ಆಗೋಗ್ಬಿಟ್ರು ಮೇಷ್ಟ್ರು. ಮೋಸ್ಟ್ಲಿ ನಾಳೆ ನಾಡದಲ್ಲಿ ರಾಜೀನಾಮೆ ಕೊಡೋ ಪ್ರೋಗ್ರಾಮ್ ಇದೆ, ಇಲ್ಲ ಅಂದ್ರೆ ಊರ ಬಿಟ್ಟು ಓಡೋ ಚಾನ್ಸ್ ಇದೆ. ಮೇಷ್ಟ್ರ ಎಲ್ಲೋದ್ರು ಅಂತ ನೋಡವ. ಹೆಂಗೆ ತಲೆ ತಿಂದಾಕ್ಬಿಟ್ಟೆ ಮೇಟ್ರಿಗೆ, ಮೇಟ್ರು ದಿಕ್ಕೆಟ್ಟು ಓಡೋಗಿರ್ಬೇಕು ಹಂಗೆ. ಹೆಂಗ್ ಗೊತ್ತಾ, ನಮ್ಮ ಪಕ್ಕದೂರಲ್ಲಿ ಇನ್ನೊಬ್ಬ ಹಿಂಗೆ ಮೇಟ್ರಿಗೆ ತಲೆ ತಿಂದಂತೆ ತರಲೇ ಇದು ಹುಡುಗ. ಏನಪ್ಪ ಅಂದ್ರೆ ಮೇಷ್ಟ್ರು ಅವಳಿಗೆ ಪ್ರಶ್ನೆ ಕೇಳಿದ್ರು. ಏನ್ ಕೇಳಿದ್ರು? ಏ ಇದೇ ಮ್ಯಾಕೆ ಅಂದ್ರು ಅವಳಿಗೆ ನಿಂತ್ಕೊಂಡ. ಏನ್ರಿ ಮೇಟ್ರಿ, ನಿನ್ನ ಹತ್ರ 6 ಮಾವಿನ ಹಣ್ಣಿದೆ ಅಂತ ತಿಳ್ಕ, ನಾನ್ ನಿನ್ಗೆ 6 ಮಾವಿನ ಹಣ್ಣು ಕೊಟ್ಟೆ ಅಂತ ತಿಳ್ಕ, ಎಷ್ಟಾಯ್ತಲ್ಲ ಅಂದ್ರಂತೆ.
ಅದಕ್ಕ ಹುಡುಗ ಕೇಳ್ದ, ರೀ ಮೇಡ್ರೆ ನೀವೆಲ್ರಿ ಕೊಟ್ಟಿದ್ದೀರ ಮಾವನಣ್ಣ? ಮೇಷ್ಟ್ರು ಗಾಬರಿ ಆಗ್ಬಿಟ್ಟು, ಲೇ ನಾನ್ ನಿನ್ಗೆ ಆರು ಮಾವನಣ್ಣ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳದೆ ನಿಮ್ಮ ಅಪ್ಪ ಮನೆ ಗಂಟು ಹೋಯ್ತದ ಅಂದ. ಅದಕ್ಕ ಹುಡುಗ, ಹಂಗ ಕೇಳಿ ಅಂದ. ಕೇಳಲೇ, ನಿನ್ನ ಹತ್ರ ಆರು ಮಾವನಣ್ಣ ಇದೆ ಅಂತ ತಿಳ್ಕ, ನಾನು ಆರು ಮಾವನಣ್ಣ ಕೊಟ್ಟೆ ಅಂತ ತಿಳ್ಕ, ಎಷ್ಟಾಯ್ತಲೇ? ಅದಕ್ಕ ಹುಡುಗ ಹೇಳ್ದ, ಇಪ್ಪತ್ತೈದು. ಇಪ್ಪತ್ತೈದ? ಏ ಇಪ್ಪತ್ತೈದು ಹೆಂಗಲ್ಲಾಯ್ತು? ಅದಕ್ಕೆ ಹುಡುಗಿ ಹೇಳಿದ್ದಂತೆ, ಆಯ್ತು ಅಂತ ತಿಳ್ಕೊಳ್ರಿ ಮೇಷ್ಟ್ರೆ, ನಿಮ್ಮಪ್ಪನ ಮನೆ ಗಂಟು ಹೋಯ್ತದ. ಹಂಗೆ ನಾನು ನಮ್ಮ ಮೇಟ್ರಿಗೆ ತಲೆ ತಿದ್ದು ಗೊಬ್ಬರ ಮಾಡಾಕ್ಬಿಟ್ಟೆ. ವಾ ಲಿಂಗಣ್ಣ, ಏನ್ ಸ್ಕೂಲಲ್ಲಿ ನೀನು ಚಿಕ್ಕಬಿಟ್ಟೆ ಮೇಷ್ಟ್ರಿಗೆ ತಲೆ ಕೆಡಿಸ್ಬಿಟ್ಟಂತೆ, ಏನ್ ಮಾಡ್ದಪ್ಪ? ಹ್ಮ್, ಮೇಷ್ಟ್ರಿಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಿದೆ, ಮೇಷ್ಟ್ರು ತಲೆ ಕೆಟ್ಟು ದಿಕ್ಕೆಟ್ಟು ವಾಟ. ಮೇಷ್ಟ್ರಿಗೆ ಪ್ರಶ್ನೆ ಕೇಳಿ ಉಜ್ಜಿಗಿಸ್ಬಿಟ್ಟಿಯಾ? ಹಂಗಾರ ನಾನ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ನೀನು ನನಗೆ ಪ್ರಶ್ನೆ, ಈ ಫೇಮಸ್ ತಿಮ್ಮಂಗೆ ಪ್ರಶ್ನೆ ಕೇಳ್ತೀಯ? ಬೇಡ ಕಣಲೆ, ನೀನು ಉಚ್ಚರಿಸ್ಕೊಂಡೋಯ್ತೀಯಪ್ಪ. ಬೇಡ, ಪ್ರಶ್ನೆ ಕೇಳ್ಬೇಡ. ಅಯ್ಯ ಗೊತ್ತಿದ್ರೆ ಉತ್ತರ ಹೇಳು, ಇಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊಬಿಡು. ಏಯ್, ಈ ತಿಮ್ಮಂಗೆ ಸೋಲು ಅನ್ನೋದೇ ಗೊತ್ತಿಲ್ಲ, ಅದೇ ಪ್ರಶ್ನೆ ಕೇಳ್ದಿ ಕೇಳ. ಕೇಳಿಸ್ಕ, 1960 ಹುಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಈಗ ಅಂದ್ರೆ 2006 ಎಷ್ಟು ವಯಸ್ಸಾಗಿರ್ತದೆ? ಅದೇನು ಇನ್ನೊಂದ್ಸರಿ ಕೇಳ. ಸರಿಯಾಗಿ ಕೇಳಿಸ್ಕ, 1960 ಹುಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಅಂದ್ರೆ ಇಲ್ಲಿಗೆ 2006 ವಯಸ್ಸು ಎಷ್ಟಾಗಿರ್ತದೆ? ಆಟೆಯ ಅದು ಗಂಡ್ಸೋ ಹೆಂಗ್ಸೇ? ವಯಸ್ಸು ಹೇಳಕ್ಕೆ ಗಂಡ್ಸಾದ್ರೇನು ಹೆಂಗ್ಸಾದ್ರೇನು ಬೇಕು ಹೇಳಲ್ಲ? ಗಂಡ್ಸು ಗಂಡ್ಸು ಕುಳ್ಳಗಿದನ ಉದ್ದಾಗಿದ ಲೇ, ಅವ್ನು ಕುಳ್ಳಗಿದ್ರೇನು ಉದ್ದಕ್ಕಿದ್ರೆಲ್ಲ ಬೇಕು ಹೇಳಲ್ಲೇ? ಕುಳ್ಳಗಿದಾನೆ ಕುಳ್ಳಗಿದ್ದಾನೆ ಎಜುಕೇಟೆಡ್ ನಾನ್ ಎಜುಕೇಟೆಡ್ ಲೇ, ವಯಸ್ಸು ಹೇಳಕ್ಕೆ ನಾನು ಎಜುಕೇಟೆಡ್ ಆದ್ರೇನು ಅನ್ ಎಜುಕೇಟೆಡ್ ಆದ್ರೇನು ಎಜುಕೇಟೆಡ್ ಎಜುಕೇಟೆಡ್ ಡಿಗ್ರಿನ ಮಾಸ್ಟರ್ ಡಿಗ್ರಿನ? ಅಯ್ಯೋ ನಾನು ಯಾಕಪ್ಪ ಅಂತ ಕೈ ಸಿಗ ಹಾಕೊಂಡೆ, ಮೇಸ್ಟ್ರು ಹೇಳಿದ್ರು ಒಬ್ಬಡಕಲ್ಲ ಅಂತ ಅವ್ರ ಮಾತು ಕೇಳಲಿಲ್ಲ. ಡಿಗ್ರಿ ಡಿಗ್ರಿ ಕನ್ನಡ ಮೀಡಿಯಮ್ಮ ಇಂಗ್ಲಿಷ್ ಮೀಡಿಯಮ್? ತಿಮ್ಮಣ್ಣ ನೀ ಕೈ ಮುಗಿತೀನಿ, ಬಿಟ್ಬಿಡು, ಹೊಟ್ಟಾಯ್ತೀನಿ, ಹೇಳ್ದವ್ರು ಸಾಯ್ಸ್ಬಿಡ್ತೀನಿ. ಅಯ್ಯೋ ಇಂಗ್ಲಿಷ್ ಮೀಡಿಯಮ್? ಇಂಗ್ಲಿಷ್ ಮೀಡಿಯಮ್. ಇಂಡಿಯನ್ ಇಂಗ್ಲಿಷ್ ಫಾರಿನ್ ಇಂಗ್ಲಿಷ್? ವಯಸ್ಸು ಹೇಳಕ್ಕೆ ಇಂಡಿಯನ್ ಇಂಗ್ಲಿಷ್ ಆದ್ರೇನು ಫಾರಿನ್ ಇಂಗ್ಲಿಷ್ ಆದ್ರೇನು ಬೇಕು ಹೇಳಲೆ? ಇಂಡಿಯನ್ ಇಂಗ್ಲಿಷ್. ಇಂಡಿಯನ್ ಇಂಗ್ಲಿಷ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್? ನಿನ್ನ ಪ್ರಶ್ನೆ ಕೇಳಿದ್ದಕ್ಕೆ ಎಕಡ ತಕ್ಕಂತ ಪಟ್ಟ ಪಟ್ಟ ಅಂತ ಹೊರ್ಕೋಬೇಕು. ಎಡಗಾಲಿಂದ್ರಲ್ಲ ಬಲಗಾಲಿ? ನೀನ್ ಸವಾಸ ಮಾಡಿದ್ದಕ್ಕೆ ಬಲಗಾಲಿ ತಗೊಂಡು ಹೊಡ್ಕೊಂಡ್ರೆ ನನ್ಗೆ ಅವನ ಎಡಗಾಲಿಂದ್ರಲ್ಲೇ ಹೊಡ್ಕೋಬೇಕು. ನಿನ್ನ ಎಡಗಾಲ ನನ್ನ ಎಡಗಾಲ? ಏನಾಯ್ತು ಇವ್ನ ಪ್ರಶ್ನೆ ಕೇಳ್ದೇನು? ಅಯ್ಯಯ್ಯೋ ಎಡ್ಬಿಡಂಗೆ ಮುಂಡದ್ ಏನಾದ್ರು ಒಂದ್ ಮಾಡ್ತಾನೆ ಇರ್ತದಲ್ಲಪ್ಪ, ಏನಾಯ್ತಪ್ಪ ಈಗ ಏನ್ ಮಾಡೋದು? ಈಗ ಇವ್ನ ಊಳಾಕದ ಸುಟ್ಟಾಕದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಬ್ಬ ನೋಡಿದ್ರ ನಮ್ ತಿಮ್ಮನ್ ತರಲೆಗಳನ್ನ ಸಿಕ್ಕಾಬಟ್ಟೆ ನಕ್ಬಿಟ್ರ ಗೊತ್ತಾಗ್ತಾ ಇದೆ ನಿಮ್ಗೆ, ನಕ್ಕು ನಕ್ಕು ಸುಸ್ತಾ ಹೋಗ್ಬಿಟ್ಟಿದೆ. ಒಂಚೂರು ಎಸ್ಕೊಂಬಂದ್ಬಿಡಿ, ಎದ್ರಬಿಟ್ರ ನೀರು. ನಾನು ಹೇಳಿ ಅಂದ್ರೆ ಸಾಲ್ತಾ ಇಲ್ವಾ? ಇನ್ನೂ ನಗಬೇಕಾ? ಯೋಚನೆ ಮಾಡ್ಬಿಡಿ, ಎಲ್ಲವೂ ಒಂದೇ ಸರಿ ನಿಮಗೆ ನಗು ಕೊಟ್ಬಿಟ್ರೆ ಟೇಸ್ಟ್ ಇರಲ್ಲ, ಅದ್ರ ಟೇಸ್ಟ್ ಹೊರಟೋಗುತ್ತೆ. ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀವಿ. ಯಾವಾಗ ಅನ್ಕಂಡ್ರ? ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ, ಅಂದರೆ ನೆಕ್ಸ್ಟ್ ಕ್ಯಾಸೆಟ್ನಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.